ಈಗ ಮುಂದಿನ ಪರ್ಫಾರ್ಮೆನ್ಸ್ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ವಿದ್ಯಾ ಹಾಗೂ ರಘು, ಸಪ್ನ ಹಾಗೂ ಅಶ್ವಿನ್, ಇಂಪನ ಹಾಗೂ ಅಜಿತ್ ಅವರು ಆನ್ ಸ್ಟೇಜ್ ಪ್ಲೀಸ್. ಸ್ವಾತಿ ಮುತ್ತಿನ ಮಡೆಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ಸ್ವಾತಿ ಮುತ್ತಿನ ಮಡೆಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರಿ ಸರಸರನಿ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಬಂತು ನಿರಮಿರನಿ. ಹೇ 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 ಹೇ
ಸರಕು ಅಂತೂ ಯಾಕೆ ಕಿರಿಕು ಮಾಡ್ತೀಯೇ 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 ಬೀಳ್ಯ ನಾ ಬೆಳಗ್ಗೆದ್ದು ಕಣ್ಬಿಟ್ರೆ ಕಲಾಸಿ ಪಾಳ್ಯ ಗಾಳಿ 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 ಸುಂಟರ ಗಾಳಿ ರಂಗು 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 ರಂಗೋಲಿ ಸುಂಟರ ಗಾಳಿ ಸುಂಟರ ಗಾಳಿ ಡೋಲು ಬಡಿಸಿತು ಹುಡುಗನ್ನ ಚೆಂಗು ಚೆಂಗಾಲಿ ಚೆಂಗು ಚೆಂಗಾಲಿ ಗಾಳಿ ಬಂದ್ ಕಡೆ ಕೂರ್ಕೊಳ್ಳಲ್ಲೋ 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 ಮುಂದೆ ಬರ್ತಾ ಇರೋ ಜೋಡಿ ಗಂಡ ಹೆಂಡತಿಯಾಗಿ ಹೆಂಡತಿ ಗಂಡನಾಗಿ ಒಬ್ರಿಗೊಬ್ರು ಪ್ರಯಾರಿಟಿ ಕೊಡ್ತಾ ಇಷ್ಟು ವರ್ಷ ಹೇಳ್ಕೊಳಕ್ ಆಗದೆ ಇರೋ ಮಾತನ್ನ ನಮ್ಮ ವೇದಿಕೆಯಲ್ಲಿ ಹೇಳ್ತಾ ಸ್ಮಾರ್ಟ್ ಜೋಡಿ ಶೋನಲ್ಲಿ ತುಂಬಾ ಹತ್ರವಾದ ಇವರು. ಈಗ ವೇದಿಕೆಗೆ ಕರೆಯೋಣ ಸಪ್ನ ಹಾಗೂ ಅಶ್ವಿನ್ ಅವರು. ಓಕೆ, ಇಬ್ರಿಗೂ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ಓಕೆ ಅಶ್ವಿನ್ ಅವರೇ, ಗ್ರ್ಯಾಂಡ್ ಫಿನಾಲೆ ಹೀಟ್ ಹೇಗಿದೆ? ಫುಲ್ ಟೆನ್ಷನ್ ಇದೆ. ಮುಂಚೆ ಕಾಲ್ ನಡಕ್ತಾ ಇತ್ತು, ಕೈ ನಡಕ್ತಾ ಇದೆ. ಹಂಗೇಳಿ, ಗ್ಯಾಪ್ ಕೊಡಬೇಡಿ. ನಮ್ಮ ಮುಂದೆ ಮುಂಚೆ ಕಾಲ್ ನಡಕ್ತಾ ಇತ್ತು, ಈಗ ಕೈ ನಡಕ್ತಾ ಇದೆ. ಕೈ ನಡಕ್ತಾ ಇದೆ. ಓಕೆ, ಆದ್ರೆ ಎಕ್ಸೈಟೆಡ್ ಆಗಿದೆ. ಬದುಕಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನೋಡಿರೋ ಜೋಡಿಗಳು ನೀವು, ಈ ಶೋಗ್ ಬಂದು ಲೈಫ್ ಅಲ್ಲಿ ನಿಮ್ಮ ಪ್ರಯಾರಿಟೀಸ್ ಹೇಗ್ ಬದಲಾಗಿದೆ? ಮೊದಲನೇದಾಗಿ ನಾವು ಗ್ರ್ಯಾಂಡ್ ಫಿನಾಲೆಗ್ ಬಂದಿರೋದೇ ಒಂದ್ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೀನಿ. ಬರಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ನೀವ್ ಹೇಳ್ದಂಗೆ ಓವರ್ ದ ಟೇಬಲ್ ಏನ್ ಬೇಕಾರ ಚೇಂಜ್ ಆಗ್ಬೋದು. ಸೊ ಒಂದ್ ಒಲವೇ ವಿಸ್ಮಯ ಎಪಿಸೋಡ್ ನನ್ಗೆ ತುಂಬಾ ಚೇಂಜಸ್ ಅನ್ನ ಕೊಡ್ತು. ಪ್ರಿಯಾರಿಟಿ ಬರೋದಾದ್ರೆ ಅತ್ತೆ ಮಾವನ್ನ ಸ್ವಲ್ಪ ಮೇಲ್ ತಗೊಂಡ್ ಬಂದಿದ್ದೀನಿ. ಯಾಕಂದ್ರೆ ನಾನು ಅರ್ಥ ಮಾಡ್ಕೊಂಡೆ, ಆಬ್ವಿಯಸ್ಲಿ ಐ ಆಮ್ ಸಾರಿ ಅತ್ತೆ, ನನ್ನಿಂದ ನಿಮಗ್ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ಮನ್ನ ಬಾಟಮ್ ಅಲ್ಲಿ ಹಾಕಿದೆ, ಈಗ ಅದನ್ನ ಬದಲಾಯಿಸಿ ನಾನು ಮೇಲ್ ತಗೊಂಡ್ ಬರ್ತಾ ಇದ್ದೀನಿ. ಅಶ್ವಿನ್ ಅವರೇ, ನಮ್ಮ ಸ್ಮಾರ್ಟ್ ಜೋಡಿ ಶೋ ನಿಮ್ಮ ಬದುಕಿಗೆ ಯಾಕೆ ತುಂಬಾ ಸ್ಪೆಷಲ್? ನನ್ನ ಲೈಫ್ನೇ ಚೇಂಜ್ ಮಾಡದಂತ ಒಂದು ವೇದಿಕೆ ಅಂದ್ರೆ ಈ ಸ್ಮಾರ್ಟ್ ಜೋಡಿ ವೇದಿಕೆ. ಎಲ್ಲ ಇಲ್ಲಿ ಪಾಸಿಟಿವ್ ಆಗಿ ನನಗೆ ಫೀಲ್ ಆಗಿದ್ಯಾವತ್ತು. ನೆಗೆಟಿವ್ ನಾನು ಕಳ್ಕೊಂಡ್ರದಂತ ಏನೂ ಇಲ್ಲ, ಎಲ್ಲ ನಾನು ಪಡ್ಕೊಂಡೇ ಹೋಗಿದ್ದೀನಿ. ಆ ಒಂದು ಸಪ್ತಪದಿ ಎಪಿಸೋಡ್ ಇಂದ ಹಿಡಿದು ಆ ಒಲವೆ ವಿಸ್ಮಯಿಂದ ಹಿಡಿದು ಇಲ್ಲ, ತಿರ್ಗಾ ನಾನು ನಂದು ನಮ್ಮ ಜರ್ನಿ ಯಾವಾಗ ಶುರು ಮಾಡೋದು ನಮ್ಮ ಇಬ್ಬರದು ಆ ಜರ್ನಿ ಕರ್ಕೊಂಡೋಗಿ ಇವಾಗ ಕರ್ಕೊಂಬಂದಾಗಿದೆ. ಸೊ ಪ್ರತಿಯೊಂದು ಮೂಮೆಂಟು ಇಲ್ಲಿ ಸ್ಪೆಂಡ್ ಮಾಡಿರೋದಾಗ್ಲಿ, ನಿಮ್ ಜೊತೆ ಒಂದು ಇಂಟ್ರಾಕ್ಷನ್, ಪ್ರತಿಯೊಂದು ನನಗೆ ವೆರಿ ಇಂಪಾರ್ಟೆಂಟ್. ದಟ್ ವಿಲ್ ಬಿ, ನಾವು ಸಾಯೋವರೆಗೂ ಅದು ನಮ್ಮ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ನನಗೆ ಫ್ರೆಂಡ್ಸ್ ಅಂತಿರ್ಲಿಲ್ಲ, ಈಗ ಇಲ್ಲೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ. ನನಗೆ ನೀವು ಓಪನ್ ಅಪ್ ಮಾಡಿದ್ದೀರಾ. ನಾನು ನಾನಾಗಿದ್ದೀನಿ ಇವತ್ತು, ಆ ರಿಯಲ್ ಅಶ್ವಿನ್ ಆಗಿದ್ದೀನಿ. ಆಮೇಲೆ ಸುಮಾರು ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ, ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ರೆ ವೆರಿ ನೈಸ್ ವೆರಿ ನೈಸ್. ಆಮೇಲೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ವೇಟಿಂಗ್ ಫಾರ್ ದೇರ್ ರೆಸ್ಪಾನ್ಸಸ್, ಕಾಯ್ತಾ ಇದ್ದೀನಿ, ನೋಡ್ಬೇಕು. ನಾವು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನಿಮ್ಗೆ ಒಳ್ಳೆ ಕೆಲಸ ಸಿಗಬೇಕು ಅಂತ. ನಿಮ್ಮ ಅಭಿಮಾನಿ ಒಬ್ರು ನಿಮಗೆ ಒಂದು ಪ್ರೀತಿಯ ಪತ್ರ ಬರೆದಿದ್ದಾರೆ, ಬರ್ಲಿ ಪತ್ರ. ಇಲ್ಲಿ ನಿಮ್ಗೊಂದು ಪತ್ರ ಬಂದಿದೆ ಅಭಿಮಾನಿಯಿಂದ, ನೀವೇ ಓಪನ್ ಮಾಡಿ ಜೋರಾಗಿ ಓದಿ. ಟು ಮಿಸ್ಟರ್ ಅಶ್ವಿನ್, ಸಬ್ಜೆಕ್ಟ್ ಲೆಟರ್ ಆಫ್ ಆಫರ್. ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು ಫಾರ್ ಎಕ್ಸ್ಪ್ಲೋರಿಂಗ್ ಕೆರಿಯರ್ ಆಪರ್ಚುನಿಟೀಸ್ ವಿತ್ ಎಡಿಬಲ್ ಪ್ರೋ. ವಿ ಆರ್ ಪ್ಲೀಸ್ಡ್ ಟು ಮೇಕ್ ಯು ಆನ್ ಆಫರ್. ದಿಸ್ ಆಫರ್ ಇಸ್ ಬೇಸ್ಡ್ ಆನ್ ಯುವರ್ ಪ್ರೊಫೈಲ್ ಅಂಡ್ ಪರ್ಫಾರ್ಮೆನ್ಸ್ ಇನ್ ದ ಸೆಲೆಕ್ಷನ್ ಪ್ರೋಸೆಸ್. You have been appointed as our chief consultant e-commerce across all the verticals.
ಅಶ್ವಿನ್ ಅವರು ಅಟೆಂಡ್ ಆದಂತಹ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಪಾಸ್ ಆಗಿ ಆ ಕಂಪನಿಯವರು ಅಶ್ವಿನ್ ಅವರಿಗೆ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸದ ಆಫರ್ ಲೆಟರ್ ಅವರು ಓದಿದ್ದು. ಅಂಡ್ ಕಂಗ್ರಾಚುಲೇಷನ್ಸ್, ಕಂಗ್ರಾಚುಲೇಷನ್ಸ್. No words, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅದು ನನ್ಗೆ ಒಂಥರ ಇಟ್ ವಾಸ್ ಅದೊಂಥರ ಡ್ರೀಮ್, ಕನ್ಸು. ಇನ್ಮೇಲೆ ಲೈಫ್ ಚೇಂಜ್ ಆಗತ್ತೆ 100%. ಹಿ ವಿಲ್ ಅರ್ನ್. ಇಷ್ಟು ದಿನ ಇವಳು ನಮ್ಮ ನನಗೆ, ನಮ್ಮ ತಾಯಿಗೆ, ನನ್ನ ಮಗಳಿಗೆಲ್ಲ ಕಷ್ಟಪಟ್ಟು ನಮ್ಮನ್ನ ನೋಡ್ಕೊಂಡಿದ್ದಾಯ್ತು. ಈಗ ಈ ಒಂದು ಅವಕಾಶದಿಂದ ಇನ್ಮೇಲೆ ಅವಳು ಮನೆಯಲ್ಲಿದ್ದು ನಾನು ಅವಳನ್ನ ನೋಡ್ಕೊಳಂಗ ಆಗ್ತೀನಿ ಅಂತ. ನಿಮ್ಗೆ ಎಷ್ಟು ಖುಷಿ ಆಗಿದೆಯೋ ಅಷ್ಟೇ ಖುಷಿ ನನಗೂ ಆಗಿದೆ, ನಮ್ಮ ಜೋಡಿಗಳಿಗೂ ಆಗಿದೆ, ನಮ್ಮ ವೀಕ್ಷಕರಿಗೂ ಆಗಿದೆ. ಇದೇ ಖುಷಿಯಲ್ಲಿ ನಿಮ್ಮಿಬ್ರಿಗೂ ಒಂದು ಚಿಕ್ಕ ಆಟ ಇದೆ. ಪ್ರಾಪರ್ಟಿ ಬರಲಿ. ಸಿಂಪಲ್ ಕ್ವಶನ್ ಕೇಳ್ತೀನಿ, ಎಸ್ ಆರ್ ನೋ ಅಲ್ಲಿ ಉತ್ತರ ಹೇಳ್ಬೇಕಷ್ಟೇ. ಓಕೆ, ಮೊದಲನೇ ಪ್ರಶ್ನೆ. ಶೋಗೆ ಬಂದ್ಮೇಲೆ ಸಪ್ನ ಅವರು ಅಶ್ವಿನ್ಗೆ ಬೈಯತ್ ಕಡಿಮೆ ಮಾಡಿದ್ದಾರೆ. ಅಂದ್ರೆ ನಾನು ಈ ಶೋ ವಿಚಾರವಾಗಿ ಹಿಂಗಿರು ಹಂಗಿರು ಅಂತ ಬೈತಿದ್ನಲ್ಲ, ಅದು ಬಿಟ್ಟಿದ್ದೀನಿ. ಅದಕ್ಕೆ ಎಸ್. ನೀವ್ ಹೇಳ್ಬೇಡಿ, ಅವ್ರು ನೋ ತೋರಿಸಿದಾಯ್ತು. ಓಕೆ, ನೆಕ್ಸ್ಟ್. ಇಲ್ಲಿಗೆ ಬಂದ್ಮೇಲೆ ಅಶ್ವಿನ್ ತುಂಬಾ ಮಾತು ಕಲ್ತಿದ್ದಾರೆ. ಅದ್ ಬೋರ್ಡ್ ನಮಗೂ ಕೊಟ್ಟಿದ್ರು, ನಾವು ಅದೇ ತೋರಿಸ್ತೀವಿ. ಸಪ್ನ ಅವರ ಮಾತು ಕೇಳಿ ಜನರಿಗೆ ಅಶ್ವಿನ್ ಮೇಲೆ ಸಿಂಪತಿ ಬಂದಿದೆ. ಓಕೆ, ಸಪ್ನ ಗೊತ್ತಿಲ್ಲದೆ ಅಶ್ವಿನ್ ಸಪೋಟ ತಿಂತಾರೆ. ನೀವು ಎಷ್ಟು ಹೇಳಿದ್ರೆ ಗೊತ್ತಿಲ್ಲದೆ ಎಲ್ಲಿ ಬಂತು? ಕದ್ದು ಮುಚ್ಚಿ ಮಾಡ್ತಿರ್ತಾರ ಅವೆಲ್ಲ. ನಾವು ಒಂದೊಂದ್ ಜೊತೆ ಗೊತ್ತಿದ್ರು ಗೊತ್ತಿದ್ದಂಗ ನಾಟಕ ಆಡ್ಬೇಕು. ಅಶ್ವಿನ್ ಮತ್ತು ಅವ್ರ ಅತ್ತೆ ಸ್ಟೇಜ್ ಮೇಲೆ ಮಾತಾಡದಷ್ಟು ಕ್ಲೋಸ್ ಆಗಿ ಮನೇಲಿ ಮಾತಾಡಲ್ಲ. ಇನ್ ತಂದಿಡದ್ ಬೇಡ ಜಾಸ್ತಿ. ಇನ್ಮೇಲೆ ಮಾತಾಡ್ತಾರೆ. ನೋಡಿ, ಸರಿ ಮಾಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಸಪ್ನ ಅವ್ರಿಗೆ ಕೋಪ ಬಂದ್ರೆ ಅಶ್ವಿನ್ಗೆ ಹೊಡೆದಿದ್ದಾರೆ. ನೋಡಿ, ಈಗಲೇ ನೋಡಿ, ಈಗಲೇ ನೋಡ. ನನ್ನ ಇದ್ರ ಎಕ್ಸ್ಪ್ಲನೇಷನ್ ಕೇಳಲ್ಲ, ಅರ್ಥ ಆಯ್ತು ನಮ್ಗೆ. ನಾನು ಹೇಳದ್ನಲ್ಲ ಅವಲೇ ಭಾವನೆ ಮುಖ್ಯ. ಫೈನಲ್ ಕ್ವಶನ್ ನನಗೋಸ್ಕರ, ನಿಮ್ಮ ಪ್ರಕಾರ ಐ ಸ್ಮಾರ್ಟ್ ಜೋಡಿ ಆಫ್ ದ ಸೀಸನ್ ನೀವ್ ಆಗ್ತೀರಾ? ವೆರಿ ಗುಡ್, ಫೈನಲ್ ಅಲ್ಲಿ ಇದ್ದೀರಾ. ಇದೇ ಕಾನ್ಫಿಡೆನ್ಸ್ ಹಾಗೆ ಇರಲಿ. ನಿಮ್ಮಿಬ್ರಿಗೂ ಆಲ್ ದ ಬೆಸ್ಟ್. ಒಳ್ಳೇದಾಗಿ. ಸ್ಮಾರ್ಟ್ ಜೋಡಿ ಫಿನಾಲೆ ಹಂತಕ್ಕೆ ಬಂದಿದ್ದೀರಾ. ನಿಮ್ಮ ಬಾಂಡಿಂಗ್ ನೋಡಿ ಇನ್ಸ್ಪೈರ್ ಆಗಿರೋ ಜನರಲ್ಲಿ ಕಾಮನ್ ಜನ ಮಾತ್ರ ಅಲ್ಲ, ಸೆಲೆಬ್ರಿಟಿಗಳು ಇದ್ದಾರೆ. ಅವರಲ್ಲಿ ಒಬ್ರು ನಮ್ಮ ವೇದಿಕೆಗೆ ಬರ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಅದಿತಿ ಪ್ರಭು ದೇವ ಆನ್ ಸ್ಟೇಜ್ ಪ್ಲೀಸ್. ಜೋಡೆ ಟೈರ್ಗಾಡಿ ನಾನು ನಿನಗೆ ಕೊಟ್ಟೆ ಬಿಡ್ತೀನಿ. ಹದ್ನಾರು ಕಂಬ ತೊಟ್ಟಿ ಮನೆಯ ನಿನ ಕಟ್ಟೆ ಬಿಡ್ತೀನಿ. ತಗಳಪ್ಪ ನೀವು ಅಂದ್ರೆ, ಆಹಾ ನೀವು ಅಂದ್ರೆ, ಆಹಾ ನೀವು ಅಂದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಆಡ ಇಟ್ಟೆ ಬಿಡ್ತೀನಿ. ಒಂದು ಕೀತ ನಿನ್ನ ಪೇಸ್ಟ್ ತೋರ್ಸೋ. ಕಲ್ಲದ ಬ್ಯಾಡ, ಅಯ್ಯೋ ಮುಳ್ಳದ ಬ್ಯಾಡ, ಹಬ್ಬದ
ಕಾಯ್ತಾರ ಆಚ್ಕನ್ ಕೈಕ ಕುಂತೀವ್ನೆ ಹೇ ತಂದೆ ಡೋಲು ಎಲ್ಲ ಒರ್ಸ್ಕಂಡ್ ಚಪ್ರ ಹಾಕಿವ್ನೆ ಹೇ ಕಣ್ಣಿ ಗಣ್ಣೆ ಬಿಟ್ಕಂಡ್ ನಿಂದೆ ಜಪ ಮಾಡ್ಕಂಡ್ ಕುಂತವ್ರು ನೋಡೆ ಸೇಸಮ್ಮ 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 ಹಲೋ 1 2 3 ಮೈಕು ಟೆಸ್ಟಿಂಗ್ ಪ್ರಿಯ ಗಂಡಸ್ರೆ ಗುಡ್ ಟು ಈವ್ನಿಂಗ್ ನಾನು ತುಂಬಾ ತುಂಟಿ ಹೆಣ್ಣು ಮುಚ್ಚಿಕೊಳ್ಳುವೆ ಒಂದು ಕಣ್ಣು ಗಳ್ಳಾರಸಿಕರಲ್ಲೊಂದು ವಿನಂತಿ ಪ್ಲೀಸ್ ಹತ್ರ ಬನ್ರಿ ನಾನು ಪಡುವ ರಳ್ಳಿ ಪಾಂಚಾಲಿ ನವ ಯುವಕರ ಹುಡುಕೋ ಸಂಚಾರಿ ಇವತ್ತು ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದಾರೆ ಜೋರ್ ಚಪ್ಪಾಳೆ ವೆಲ್ಕಮ್ ವೆಲ್ಕಮ್ ಅದಿತಿ ಅವರೇ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಈ ಸ್ಮಾರ್ಟ್ ಜೋಡಿ ಆಗಕ್ಕೆ ಹೊರಟಿದ್ದೀರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆ್ಯಂಡ್ ನಮ್ಮೆಲ್ಲ ಜೋಡಿಗಳ ಕಡೆಯಿಂದ ನಿಮಗೆ ಬೆಸ್ಟ್ ವಿಶ್ ಥ್ಯಾಂಕ್ ಯು ಬೆಸ್ಟ್ ವಿಶ್ ಓಕೆ ಈಗ ಮದುವೆ ಆಗಕ್ಕೆ ಹೊರಟಿದ್ದೀರಾ ಈ ಸ್ಮಾರ್ಟ್ ಜೋಡಿ ಆಗಕ್ಕೆ ಹೊರಟಿದ್ದೀರಿ ಈಗ ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಜೋಡಿಗಳಿದ್ದಾರೆ ಓಕೆ ಅವ್ರನ್ನ ಕೇಳ್ತೀನಿ ಹ್ಯಾರಿಯಟ್ ಮೇಡಮ್ ಹೆಂಡತಿಯಾಗಿ ಹೇಗಿರ್ಬೇಕು ಟ್ರಸ್ಟ್ ಹಿಮ್ ಫುಲ್ಲಿ ಐ ಡು ಟ್ರಸ್ಟ್ ಹಿಮ್ ಫುಲ್ಲಿ ಅಂದ್ರೆ ಬೇರೆ ಆಪ್ಷನ್ ಇಲ್ವಲ್ಲ ಅಂತ ಹೇಳಿದ್ರಿ ಇಟ್ಸ್ ರಿಯಲಿ ನೈಸ್ ಟಿಪ್ ಅಲ್ವಾ ಸರ್ ಆಕ್ಚುಲಿ ಸಂಬಂಧದಲ್ಲಿ ಅದೇ ತುಂಬಾ ಇಂಪಾರ್ಟೆಂಟ್ ಪೂರ್ತಿಯಾಗಿ ನಂಬೋದು ಈಗ ನೋಡಿ ನಿಮ್ಗೆ ಇನ್ನೊಂದು ಕೊಡಿಸ್ತೀನಿ ಈಗ ಅದ್ಭುತವಾಗಿರತ್ತ ಟಿಪ್ಸ್ ಕೊಡಿಸ್ತೀನಿ ಅಂದ್ರೆ ನನಗೆ ಗೊತ್ತಾಯ್ತು ಸಪ್ನಾ ಮ್ಯಾಮ್ ನಗ್ ತಕ್ಷಣ ನಮ್ಗೆ ಗೊತ್ತಾಯ್ತು ಇವ್ರು ಅವ್ರನ್ನ ಟಾರ್ಗೆಟ್ ಮಾಡಿರ್ತಾರೆ ಸಪ್ನಾ ಅವರೇ ಸಂಸಾರ ಹಾಗೂ ಗಂಡನನ್ನ ಹಿಡಿತದಲ್ಲಿ ಹಿಡ್ಕೊಳ್ಳುವುದು ಹೇಗೆ ನನ್ನ ಜೀವನದಲ್ಲಿ ವೃತ್ತಿ ಜೀವನ ಪ್ರಿಯಾರಿಟಿ ಇತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಗಂಡ ಪ್ರಿಯಾರಿಟಿ ಆಗಿರ್ಲಿ ಅಂತ ನಾನು ಆಶಿಸ್ತೀನಿ ಡೆಫಿನೆಟ್ಲಿ ಎಲ್ಲಾನು ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಪುನೀತಾ ಅವರೇ ಎಲ್ಲ ಹೇಳಿದ್ರು ನೀವು ಸತ್ಯವಾದ ಮಾತನ್ನ ಹೇಳಿ ಮೊದಲೇದಾಗಿ ಅದಿತಿ ಅವರೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀವಿ ಖುಷಿ ಆಯ್ತು ಇಲ್ಲಿ ನಿಮ್ಮನ್ನು ಕಂಡು ಅವ್ರು ಎಲ್ರಿಗೂ ಈ ಮಾತು ಹೇಳ್ತಾರೆ ಇಲ್ಲ ಸರ್ ಚಂದ ಕಾಣೋರಿಗೆ ಮಾತ್ರ ಹೇಳುದು ಎಲ್ಲರಿಗೆ ಹೇಳುದಿಲ್ಲ
ಒಂದು ಪಾಪದ ಹುಡುಗನ ನೋಡಿ ಮದುವೆಯಾಗಿ. ಪಾಪ ಇದ್ದಾರಲ್ಲ ನಿಮ್ಮ ಯಜಮಾನರು ಆಗೋರು? ಪಾಪ ಏನಿಲ್ಲ, ಹಿ ಇಸ್ ವೆರಿ ಇಂಟೆಲಿಜೆಂಟ್ ಅಂಡ್ ವೆರಿ ಸ್ಮಾರ್ಟ್. ಗೊತ್ತಾ, ಯಾವಾಗ ಸುಮ್ಮನೆ ಇರಬೇಕು ಹಾಗಿದಾರಲ್ಲ. ಹೌದು ಹೌದು, ಹಾಗಿದ್ರೆ ನಿಮಗೆ ಅಡ್ವೈಸ್ ಅಗತ್ಯವೇ ಇಲ್ಲ ಬಿಡಿ, ಮಜ್ಜ ಮಾಡಿ. ಥ್ಯಾಂಕ್ ಯು. ಈಗ ನಿಮ್ಮ ಪ್ರಯಾರಿಟೀಸ್ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಯಜಮಾನರು ಅಂದ್ರೆ ಈಗ ಆಗ್ತಾರೆ, ಹೌದು, ಅವ್ರ ಪ್ರಯಾರಿಟೀಸ್ ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ಒಂದ್ ವರ್ಷದಲ್ಲಿ ನಾವು ಸಾಕಷ್ಟು ಅರ್ಥ ಮಾಡ್ಕೊಂಡಿದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಸಮಯ ಕಳೆದಿದ್ದೀನಿ ಅವರೊಟ್ಟಿಗೆ ನಾನು. ಅಂದ್ರೆ ಬರೀ ಸುಮ್ಮನೆ ಹೊರಗಡೆ ಹೋಗೋದು, ಸುತ್ತಾಡೋದು, ಊಟ ಮಾಡೋದು ಅಷ್ಟೇ ಮಾಡಿಲ್ಲ ನಾವು. ಅದ್ರ ಹೊರತಾಗಿ ನನ್ನ ಪರ್ಸನಲ್ ಚಾಯ್ಸಸ್ ಬಗ್ಗೆ, ನನ್ನ ವೃತ್ತಿ ಜೀವನದ ಬಗ್ಗೆ, ಅವರ ಮುಂದಿನ ಡ್ರೀಮ್ಸ್ ಬಗ್ಗೆ ಪ್ರತಿಯೊಂದನ್ನು ಮುಕ್ತವಾಗಿ ಡಿಸ್ಕಸ್ ಮಾಡಿದೀವಿ. ಅವರು ಕೂಡ ನಿಮ್ಮ ಪ್ರಯಾರಿಟೀಸ್. ಹೌದು 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 ಹೌದು. ಹಾಗಾದ್ರೆ ಈಗ ಆಡ್ಲೇಬೇಕು ನಾವು. ಏನ್ ಹೇಳ್ತೀರಾ ಸಪ್ನ ಅವರೇ? 100% ಆಡ್ಲೇಬೇಕಲ್ಲ. ಓಕೆ, ಬರ್ಲಿ ಬರ್ಲಿ, ಪ್ರಯಾರಿಟಿ ಬೋರ್ಡ್ ಬರ್ಲಿ. ಸಪ್ನ ಅವರೇ, ಹೇಗಿದೆ ಈ ಪ್ರಯಾರಿಟಿ? ಸರ್, ನಾನ್ ಪ್ಲೇಸ್ ಮಾಡಿರೋ ಆರ್ಡರ್ ನ ಹಂಗೆ ರಿಟೇನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅದು ನಮ್ಮ ಮನ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಓಕೆ ಅದಿತಿ ಅವರೇ, ನಿಮ್ಮ ಪ್ರಯಾರಿಟೀಸ್ ನ ನೀವು ಹಾಕಿ. ನನ್ನ ಪ್ರಕಾರ ಎಲ್ಲಾರ ಪ್ರಯಾರಿಟೀಸ್ ಒಂದೇ ಇರಲ್ಲ ಅಂತ. ಕರೆಕ್ಟ್ ಸರ್, ಕರೆಕ್ಟ್. ನಿಮ್ಮ ಪ್ರಯಾರಿಟೀಸ್, ಇದು ಅದಿತಿ ಅವರ ಪ್ರಯಾರಿಟೀಸ್ ಅಂಡ್ ವಿ ರೆಸ್ಪೆಕ್ಟ್. ಓಕೆ, ಈಗ ನಿಮ್ಮ ಭಾವಿ ಪತಿ ಕರ್ಸಣ. ಡೋಂಟ್ ಟೆಲ್ ಮೀ ಸರ್. ಕರ್ಸಣ ಸರ್. ಓಕೆ, ಅವ್ರು ಏನ್ ಅನ್ಕೊಂಡಿದ್ದಾರೆ ನಿಮ್ಮ ಪ್ರಯಾರಿಟೀಸ್ ನ? ಅವರು ಹ್ಯಾಗ್ ಲಿಸ್ಟ್ ಮಾಡ್ತಾರೆ? ಏನಂತ ಕರಿತೀರಾ ನೀವು? ಕಂದ. ಕಂದ, ಪ್ರೀತಿಯಿಂದ ಕರಿಬೇಕು, ನಾವ್ ಕರೆದ್ರೆ ಬರಲ್ಲ. ಕಂದ ಬನ್ನಿ ಅಲ್ ನೋಡಿ. ಹಾಯ್ ಎಲ್ರಿಗೂ, ಸೊ ನಮಸ್ಕಾರ. ಸೊ ಇದರಲ್ಲಿ ಪ್ರಯಾರಿಟಿ ಆಬ್ವಿಯಸ್ಲಿ ನಾನೇ ಇರ್ತೀನಿ. ಅಪ್ಪ ಅಲ್ಲಿ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಬೇರೆ ಅಪ್ಪ ಅಮ್ಮ ಅಂತ ಹೇಳಿರ್ಬೋದು. ಓಕೆ, ಸೊ ನೆಕ್ಸ್ಟ್ ನಾನು ಅದ್ಬಿಟ್ರೆ ನೆಕ್ಸ್ಟ್ ವೃತ್ತಿ ಜೀವನ. ಆಕೆಗೆ ತುಂಬಾ ಇಷ್ಟ ಆಕೆಯ ವೃತ್ತಿ, ಆಕೆ ಕೆರಿಯರ್. ಯಾವಾಗ್ಲೂ ಏನಾದ್ರು ವರ್ಕ್ ಮಾಡ್ತಿರ್ಬೇಕು, ಕ್ರಿಯೇಟಿವ್ ಆಗಿರ್ಬೇಕು, ನಾ ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು ಅನ್ನೋದು ಆಕೆ ಆಸೆ. ಸೊ ವೃತ್ತಿ ಜೀವನ ಇರ್ಬೋದು. ನೆಕ್ಸ್ಟ್ ಅತ್ತೆ ಮಾವ, ಆಕೆ ತುಂಬಾ ಇಷ್ಟ ಪ್ರೀತಿ. ಅಪ್ಪ ಅಮ್ಮ ಅಂತಾನೆ ಕರೀತಾಳೆ, ನನ್ನ ಅಪ್ಪ ಅಮ್ಮನು ಆಕೆನ ಮಗಳು ಅಂತಾನೆ ಕರೀತಾರೆ. ಒಳ್ಳೆ ಹೊಂದಾಣಿಕೆ ಪ್ರೀತಿ ಇದೆ. ನೆಕ್ಸ್ಟ್ ಅತ್ತೆ ಮಾವ ಇರ್ಬೋದು. ಅದ್ರ ಮುಂದೆ ನೆಕ್ಸ್ಟ್ ಹಣ. ಹಣ ಅಂತ ಹೇಳಿದ್ರೆ ಆಕೆಗೆ ತುಂಬಾ ಒಂದು ಒಳ್ಳೆ ಇಂಟೆನ್ಷನ್ ಗಳಿದೆ. ಪ್ರಾಣಿ ಪ್ರೀತಿ ತುಂಬಾ ಇದೆ. ಪ್ರಾಣಿಗಳಿಗೆ ಎಲ್ಲಾರು ಒಂದು ರೆಸ್ಕ್ಯೂ ಸೆಂಟರ್ ಮಾಡಬೇಕು, ಮತ್ತೆ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು, ಅದರಿಂದ ಒಂದು ಒಂದಷ್ಟು ಜನ ಕೆಲಸ ಕೊಡ್ಬೇಕು ಅನ್ನೋದಕ್ಕೆ ಆಸೆ ಇದೆ. ಅದ್ರ ನೆಕ್ಸ್ಟ್ ಮಕ್ಕಳು. ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಅವಳಿಗೆ, ತುಂಬಾ ಕ್ಯೂಟ್. ಯಾವುದೇ ಮಕ್ಕಳು ನೋಡಲಿ, ಪಾಪುಗಳು ನೋಡಲಿ, ಹೋಗಿ ಕೃಷ್ಣನ ಮುಟ್ಟೋದು ಮಾತಾಡ್ಸೋದು ಮಾಡ್ತಾರೆ. ನೆಕ್ಸ್ಟ್ ಪ್ರವಾಸ. ಹಾ, ಪ್ರವಾಸ ಇರುತ್ತೆ ನನ್ನ ಪ್ರಕಾರ. ಅದ್ರ ಬಿಟ್ಟು ಇನ್ನು ನೆಕ್ಸ್ಟ್ ಸ್ನೇಹಿತರು ಅಥವಾ ಫೋನ್, ಇದೆರಡರಲ್ಲಿ ಐ ನಾಟ್ ಶೋರ್. ಸೊ ಇದು ನನ್ನ ಊಹೆ ಸರಿಯಾಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಸಲ ಎಸ್ಪೆಷಲಿ ಕಲಾವಿದರ ವಿಷಯದಲ್ಲಿ ಅದಿತಿ ಅಂದ್ರೆ ಎಲ್ರಿಗೂ ಫಸ್ಟ್ ಹೇಳೋದು ಅವಳು ಯಾವಾಗ್ಲೂ ನಗ್ತಾ ಇರ್ತಾಳೆ, ಯಾವಾಗ್ಲೂ ಖುಷಿ ಆಗಿರ್ತಾಳೆ ಅಂತ. ಬಟ್ ನಗು ಖುಷಿ ಇದ್ದೇ ಇದೆ, ಬಟ್ ಅದ್ರ ಹಿಂದೆ ಸಾಕಷ್ಟು ಎಫರ್ಟ್ಸ್ ಇದೆ ನನ್ ಜೀವನನ ಒಂದು ಒಳ್ಳೆ ರೀತಿಯಾಗಿ ಕಟ್ಕೋಬೇಕು ಅಂತ. ಬಟ್ ಇದುವರೆಗೂ ನಾನೊಂದು ಪಾರ್ಟಿಗೆ ಹೋಗಿಲ್ಲ, ಒಂದು ಯಾವುದೇ ಅವಾರ್ಡ್ ಫಂಕ್ಷನ್ಸ್ಗೂ ಹೋಗಿಲ್ಲ. ಸೊ ಐ ಹ್ಯಾವ್ ಮೇಂಟೈನ್ ಮೈ ಸೆಲ್ಫ್ ಇನ್ ದಾಟ್ ವೇ ಜಸ್ಟ್ ಟು ಗೆಟ್ ಅ ಗುಡ್ ಲೈಫ್. ದೇವರು ಅನ್ನೋ ಶಕ್ತಿ ನಮ್ದಾಗ ಮೋಸ ಆಗಲ್ಲ ಅಂತ. ಸೊ ಸ್ವಲ್ಪ ಎಮೋಷ್ನಲ್ ಆದ ಅಂಡ್ ದಾಟ್ ಟು ಅಟ್ ಲೀಸ್ಟ್ ಲವ್ ಮಾಡೋಕ್ಕಾಗಲಿಲ್ಲ ನನ್ನ ಕರ್ಮಕ್ಕೆ. ನಂಗೆ ಆ ಥರ ಒಂದು ಫೀಲಿಂಗ್ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದು ಒಂದು ಹುಡುಗನ ನೋಡಿ. ಸೊ ಐ ವಾಸ್ ಲೈಕ್,
ಓಕೆ ಡನ್ ಅಂತ ನೀವ್ ಹೇಳಿದ್ರಿ. ಬರ್ಡೇ ಪಾರ್ಟಿಗೆ ಹೋಗ್ಲಿಲ್ಲ, ಯಾವ ಪಾರ್ಟಿಗೂ ಹೋಗಿಲ್ಲ, ಯಾಕೆ ಆ ಅಳಕ್ಕೆ? ಐ ಡೋಂಟ್ ನೋ ಸರ್, ನಂಗೆ ತುಂಬಾ ಸಲ ಅನ್ಸುತ್ತೆ ನನಗೆ ಆರ್ಟಿಸ್ಟ್ ಅಂದ್ರೆ ಬೇರೆ ತರ ತಗೋತಾರೆ ಅಂತ ಆಮೇಲೆ ನಂಗೆ ಏನಂದ್ರೆ ನಮ್ಮಅಮ್ಮ ನಾನು ಇಂಡಸ್ಟ್ರಿಗೆ ಬರುವಾಗ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಮಲ್ಗೆ ಅವಾಗ ತಾನೇ ಇದ್ದಿದೆ, ಪುಟ್ಟ ಅಬ್ಬಾಯಿಲಿ ನನ್ಗೊಂದು ಮಾತು ಕೇಳಲ ಅಂತ ದೇವ್ರ ಮನೆ ಕರ್ಕೊಂಡೋದ್ರು. ಹಾ ಓಕೆ ಹೇಳಮ್ಮ ಅಂದ್ರೆ, ನಂಗೆ ಪ್ರಮಾಣ ಮಾಡು, ನೀನಿವಾಗ ಹೇಗಿದ್ಯೋ ನನ್ನ ಮಗಳು ಅದೇ ಮಗಳಾಗೆ ಇರ್ತಾಳೆ ಯಾವಾಗ್ಲೂ ಅಂತ. ಆ ಒಂದು ಮಾತು ಹಿಂದೆ ತುಂಬಾನೇ ಅರ್ಥಗಳಿದೆ, ಅದು ಸುಮ್ಮನೆ ಹೇಳಿಲ್ಲ. ಸೊ ಆ ಅವ್ರು ಹೇಳಿರೋ ಅರ್ಥ ನಂಗೆ ಸೂಕ್ಷ್ಮವಾಗಿ ಗೊತ್ತಾಯ್ತು. ಸೊ ಹಾಗಾಗಿ ಐ ಆಲ್ವೇಸ್ ಫೆಲ್ಟ್ ಲೈಕ್ ಬೇಡದೆ ಇರೋದಕ್ಕೆ ಯಾಕೆ ಸುಮ್ಮನೆ ಅಂತ ನಾನು ಯಾವಾಗ್ಲೂ ನನ್ನ ನಾನೇ ತುಂಬಾನೇ ರಿಸ್ಟ್ರಿಕ್ಟ್ ಮಾಡ್ತಾ ಬಂದೆ. ಅದು ಒಂದೊಂದ್ಸಲಿ ನಂಗೆ ಸಫೋಕೇಟ್ ಅನ್ಸೋದು, ಮುಂಚೆ ಯಾರ ಹತ್ರ ಫ್ರಸ್ಟ್ರೇಷನ್ ಹೊರಗೆ ಹಾಕ್ಬೇಕು, ಏನಿಲ್ಲ ಸುಮ್ಮನೆ ಡೈರಿ ಬರೆಯೋದು ಹರಿದಾಕೋದು, ಸೊ ಹಂಗಿರ್ತಾ ಇತ್ತು. ಸೊ ಹಂಗಾಗಿ ಮದುವೆಗಿಂತ ಮುಂಚೆನೆ ನಿಮ್ಮನ್ನ ಅವ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಸರ್. ಅಂಡ್ ನಿಮ್ಮ ಪ್ರಯಾರಿಟೀಸ್ ನ ಒಂದು ಆ ಕಡೆ ಈ ಕಡೆ ಆಗದಿರೋ ಹಾಗೆ ಹೇಳಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ಐ ಲವ್ ಯು ಕಂದ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್. ನನ್ನ ಜೀವನದಲ್ಲಿ ನೀವು ಬಂದಿದ್ದಕ್ಕೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಯು ಆರ್ ದ ಬೆಸ್ಟ್ ಡಿಸಿಷನ್, ನನ್ನ ಜೀವನದಲ್ಲಿ ತಗೊಂಡಿರೋ ಬೆಸ್ಟ್ ಡಿಸಿಷನ್ ನೀವು. ಐ ಲವ್ ಯು, ಐ ಲವ್ ಯು. ಅಂಡ್ ಇದ್ರ ಜೊತೆಯಲ್ಲಿ ಅದಿತಿ ಅವರೇ, ನಾವು ಇವತ್ತು ಫಿನಾಲೆ ಆಗಿರೋದ್ರಿಂದ ಒಂದಷ್ಟು ಅವಾರ್ಡ್ಸ್ ಕೊಡ್ತಾ ಇದೀವಿ. ಈಗ ಮುಂದಿನ ಅವಾರ್ಡ್ ಬಗ್ಗೆ ಹೇಳ್ತಾ ಇದೀನಿ. ಓಕೆ, ಮುಂದಿನ ಅವಾರ್ಡ್, ಹೆಂಡತಿ ಗಂಡನಿಂದ ಬಯಸೋದು ಸಪೋರ್ಟ್, ಆದ್ರೆ ಇವ್ರು ಕೊಡೋದು ಸಪೋರ್ಟ್. ಸಪೋರ್ಟ್ ಸಪೋರ್ಟ್ ಸ್ಟಾರ್ ಒಬ್ರು ಇದಾರೆ, ಯಾರು ಇರ್ಬೋದು? ಯಾರು ರಘು? ಯಾರು ಸಪೋರ್ಟ್? ಎಷ್ಟೊಂದು ಆಕ್ಟಿಂಗ್ ಮಾಡ್ತಿದ್ದಾರೆ ಅಂದ್ರೆ, ಎಲ್ಲರೂ ಅಷ್ಟೊಂದು ಆಕ್ಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ರಿಚಿ ಸರ್ ಎಲ್ಲ ಮಾಡ್ತಿದ್ದಾರೆ ಅವರು. ಓಕೆ, ಹ್ಯಾರಿಯಟ್ ಮೇಡಮ್ ಹಾಗೂ ರಿಚಿ ಸರ್ ಪ್ಲೀಸ್ ಬನ್ನಿ. ಸರ್ ಏನಿರ್ಬೋದು ಸರ್? ಏನೋ ಸಪೋರ್ಟ್ ಅಂದ್ರಿ, ಅದಕ್ಕೆ ಸಂಬಂಧಪಟ್ಟಾಗ ಇರ್ಬೋದು ಅಂತ ಅನ್ಕೊಂಡೆ, ಹಂಗ್ ಕಾಣಲ್ಲ, ಅದು ಉದ್ದಕ್ಕಿರುತ್ತೆ. ಇದು ನಿಜವಾದ ಸಪೋರ್ಟ್ ಆಯ್ತು, ನಾನು ಹೇಳಿದ್ದು ಅಬ್ಜೆಕ್ಟಿವ್ಸ್. ಅಬ್ಜೆಕ್ಟಿವ್ ಅದಿತಿ ಅವ್ರಿಗೆ ಅಷ್ಟು ಗೊತ್ತಿಲ್ಲ, ಆ ಸಪೋರ್ಟ್ ಬಗ್ಗೆ ನೀವು ಹೇಳಲೇಬೇಕು. ನಿಮ್ ತರ ಪಾರ್ಟಿಗೆ ಹೋಗದೆ ಇರೋದು, ಬರ್ತ್ಡೇಗೆ ಹೋಗದೆ ಇರೋದು, ಆ ತರ ಜನ ಅಲ್ಲ ನಾವು. ಎಲ್ಲ ಪಾರ್ಟಿಗೂ ಹೋಗ್ತೀವಿ, ಕರಿದೇ ಇದ್ರು ಲೇಟ್ ಆಗಿ ಮನೆಗೆ ಬರ್ತೀವಿ. ಅಂಡ್ ನಮಗೆ ಪಾರ್ಟಿ ಯಾರೇ ಏನೇ ಕೊಟ್ಟರು ಅದನ್ನ ಬೇಡ ಅಂತ ಹೇಳಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಲ್ಲ, ಅವ್ರು ಎಷ್ಟೇ ಹಾಕಿದ್ರು ಸುರ್ಕೋತೀವಿ. ದಿಸ್ ಈಸ್ ಅವರ್ ಪಾಸ್ಪೋರ್ಟ್ ಟು ಪೀಸ್. ಪಾಸ್ಪೋರ್ಟ್ ಟು ಪೀಸ್, ಕಂಗ್ರಾಚುಲೇಷನ್ಸ್. ಏನೇ ಇಲ್ಲ ಅಂದ್ರೆ ಒಂದ್ ತಿಂಗಳಿಗೆ ಸೇಫ್ ಇದು. ಪಾಸ್ಪೋರ್ಟ್ ಟು ಪೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮುಂದಿನ ಅವಾರ್ಡ್ ಇವ್ರು ಹೇಗೆ ಅಂದ್ರೆ, ಅದಿತಿ ಅವರೇ, ಹೆಂಡತಿ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್, ಮದುವೆ ಆಗಿ ವರ್ಷ ಆಗ್ತಾ ಬಂತು, ಇಬ್ರಿಗೂ ಹನಿಮೂನ್ದೇ ಚಿಂತೆ. ಹನಿಮೂನ್ ಹೋದ್ರೆ ಫ್ಯಾಮಿಲಿ ಫ್ಯಾಮಿಲಿ ಹೋಗ್ತಾವ್ರಂತೆ ಹನಿಮೂನ್ಗೆ, ಅದೇ ಕಂಪ್ಲೇಂಟ್. ಹನಿಮೂನ್ ಅವಾರ್ಡ್ ಪಡ್ಕೋತಾ ಇರೋ ಜೋಡಿ ದಯವಿಟ್ಟು ಬರ್ಬೇಕು ವೈದ್ಯಕೀಯ ಮೇಲೆ. ಹನಿ ಮೂನ್ ಎರಡು ಸೇರ್ಸಿದ್ರೆ ರಿಚರ್ಡ್ ಸರ್ ಹನಿ ಮೂನ್. ಗೊತ್ತಾಯ್ತು ಸರ್, ಇವಾಗ ಯಾಕೆ ಅವ್ರು ಗೋವಾಗ ಹೋಗಲ್ಲ ಅಂತ ಗೊತ್ತಾಯ್ತು ಸರ್. ಯಾಕೆ ಸರ್? ಕ್ಯಾರವನ್ ಇದೆ. ಹನಿ ಮೂನ್ ಕಳಿಸಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅವಾರ್ಡ್ ಕೊಟ್ರಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಯಾವ್ಯಾವ ಸಿನಿಮಾ ಮಾಡ್ತಿದ್ರಿ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದು? ತೋತಾಪುರಿ ಮತ್ತೆ ಜಮಾಲಿಗುಡ ಇಷ್ಟರಲ್ಲೇ ರಿಲೀಸ್ ಆಗ್ತಾ ಇದೆ. ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದ್ದೀನಿ. ಯಾವುದು ಟ್ರಿಪಲ್ ರೈಡಿಂಗ್ ಸರ್? ಮರ್ತ್ ಬಿಡಿದೀರಾ ನನ್ನ? ಅಲ್ಲ ಯಾವುದು ಸರ್? ನಿಮ್ ಜೊತೆನೆ ಸಿನಿಮಾ ಪ್ರಮೋಷನ್ ಅಲ್ವಾ ಅದಿತಿ, ಒತ್ತಿ ಒತ್ತಿ ಹೇಳದ್ ನಾವು. ಟ್ರಿಪಲ್ ರೈಡಿಂಗ್, ಟ್ರಿಪಲ್ ರೈಡಿಂಗ್, ಟ್ರಿಪಲ್ ರೈಡಿಂಗ್, ಟ್ರಿಪಲ್ ರೈಡಿಂಗ್, ಟ್ರಿಪಲ್ ರೈಡಿಂಗ್. ನಿಮ್ಮೊಟ್ಟಿಗೆ ಆಕ್ಟ್ ಮಾಡ್ಬೇಕಂತ ನಂಗೆ ತುಂಬಾ 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 ಆಸೆ ಇತ್ತು. ಸೊ ಆ ಆಸೆನೂ ನೆರವೇರ್ತು. ವೆರಿ ನೈಸ್, ವೆರಿ ನೈಸ್, ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನಿಮ್ಮ ಪ್ರಯಾರಿಟೀಸ್ ಏನಿತ್ತು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ಇರಲಿ, ನಗನಗ್ತಾ ಆರಾಮಾಗಿರಿ. ಅಂಡ್ ನಮ್ಮ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಈಗ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ಬರ್ತಿರೋ ಮುಂದಿನ ಜೋಡಿ ಯಾವುದು ಅಂತ ನೋಡೋಣ. ಇವರು ಚಂದನವನದ ಸೀನಿಯರ್ ಜೋಡಿ. ಜೋಡಿಯಾಗಿ ಒಬ್ರನ್ನೊಬ್ರು ಗೆಲ್ತಾ ವೀಕ್ಷಕರ ಮನಸ್ಸನ್ನ ಗೆಲ್ತಾ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಸ್ಮಾರ್ಟ್ ಜೋಡಿ ವೇದಿಕೆಗೆ ಬರ್ತಾ ಇದ್ರ. ಲೆಟ್ಸ್ ವೆಲ್ಕಮ್ ಮೊನ್ನಿ ಮೇಡಮ್ ಹಾಗೂ ಜಗಣ ಸ್ಟೇಜ್ ಪ್ಲೀಸ್. ಫುಲ್ ಸ್ಪರ್ಧೆ, ಬಾಲಲ್ಲಿ ಆಡೋ ಸ್ಪರ್ಧೆ ಇದೆಲ್ಲ ಮಾಡಿ ನಮ್ಮನ್ನೆಲ್ಲ ರಂಚಿ ಕಪಲ್ಸ್ಗಳ ಜೊತೆ ಕಾಂಪೀಟ್ ಮಾಡಿ ಅನ್ಕೊಂಡಿದ್ರ ಮೇಡಮ್ ಫಿನಾಲೆಗೆ ಬರ್ತಾರಾ ಅಂತ? ಅಂದರೆ ನಾವು ಬಂದಾಗ ಇದೊಂದು ಹೊಸ ಅನುಭವ ಅಂತ ಬಂದಿದ್ದು. ಪ್ರತಿ ಸತಿನೂ ಫಸ್ಟ್ ಡೈಲಾಗ್ ಇವ್ರದು, ನಮ್ಗಿದ್ ಬೇಕಾಗಿತ್ತ ಮುನ್ನಿ, ಇದು ಇವ್ರದು ಮಾತು, ಇರ್ಲಿ ಬಿಡು ನೋಡೋಣ. ಯಾಕಂದ್ರೆ ಎಲ್ಲ ಹಿರಿತಾರೆ ಕಿರಿತಾರೆ, ಇದು ರಿಯಾಲಿಟಿ ಫಸ್ಟ್ ಶೋ, ನೋಡೋಣ ಇದು ಒಂದು ಅಂತ ನಾವು ಬಂದಿದ್ದು. ಬಟ್ ಸಾಕಷ್ಟು ಒಳ್ಳೆ ಅನುಭವಗಳಾಯ್ತು, ಒಂದು ಎಕ್ಸ್ಪೀರಿಯನ್ಸ್, ಒಂದು ಗುಡ್ ಎಕ್ಸ್ಪೀರಿಯನ್ಸ್. ಜಗಣ್ಣ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಬಟ್ ಬಂದ್ಮೇಲೆ ಅವರು ನಮ್ಮನ್ನೆಲ್ಲ ಕಂಫರ್ಟ್ ಮಾಡಿದ್ರು, ಹಾಗಾಗಿ ಅವ್ರ ಜೊತೆ ನಾವು ಈ ಆಟದಲ್ಲಿ ಬೆರೆಯೋಕ್ಕೆ ಈಸಿ ಆಯ್ತು. ನಿಮ್ಮ ಮಗನಾಗಿ ಕೇಳ್ತೀನಿ ನಾನು, ಈ ಯಂಗ್ ಕಪಲ್ಸ್ ನ ನೋಡಿ ನೀವೇನಾದ್ರೂ ಪಡ್ಕೊಂಡು ಹೋಗ್ತಿದ್ದೀರಾ? ಖಂಡಿತವಾಗಿ. ಏನ್ ಮೇಡಮ್, ನಾವು ತುಂಬಾ ಯಂಗ್ ಆಗ್ಬಿಟ್ವಿ ಅವ್ರನ್ನ ನೋಡ್ತಾ ನೋಡ್ತಾ. ಅವರ ಒಡನಾಟ, ಅವ್ರವ್ರ ಜೊತೆ ಜೋಡಿ ಜೊತೆ ಅವ್ರಿರೋ ಒಡನಾಟ, ಎಲ್ಲೋ ದೂರ ಕೂತ್ಕೊಳ್ತೀವೋ ನಾವು, ಸ್ವಲ್ಪ ಈಗ ಹತ್ತಿರಕ್ಕೆ ಬಂದಿದೀವಿ. ಅದೇನೋ ನಿಜ, ಯಾಕೆಂದ್ರೆ ಅವ್ರ ಏಜ್ಗೆ ನಮ್ಗೆ ಹೋಗಕ್ ಆಗದೆ ಇದ್ರು ಅವ್ರ ಜೊತೆ ಇರೋದ್ರಿಂದ ನಾವು ಆ ಏಜ್ಗೆ ಬಂದ್ಬಿಟ್ಟಿದೀವಿ ಈಗ, ಅದೊಂದು ಹೊಸ ಎಕ್ಸ್ಪೀರಿಯನ್ಸ್. ಜಗಣ ಒಂದ್ಸಲಿನ ಐ ಲವ್ ಯು ಹೇಳಿಲ್ವಾ? ಹೇಳಿಲ್ಲ ಅಂತೇನಿಲ್ಲ, ಹೇಳಿದೀನಿ. ಬಟ್ ಆಫನ್ ನನ್ಗೆ ಹೇಳಕ್ ಆಗಲ್ಲ, ನನಗೇನೋ ಒಂಥರ ಮುಜುಗರ ಆಗತ್ತೆ. ಯಾಕಣ? ಏನೋ ಗೊತ್ತಿಲ್ಲ, ಏನು ದಿನ ಜೊತೆಲೇ ಇರ್ತೀವಿ ಐ ಲವ್ ಯು ಅಂತ ಹೇಳಿದ್ರೆ ಲವ್ ಇರೋಕ್ ತಾನೇ ಜೊತೆಲೇ ಇರ್ತೀವಿ. ಹೇಳಲೇಬೇಕು ಅಣ್ಣ, ಬೇರೆ ಅಣ್ಣ. ಏ ಲೈಟ್ ಚೇಂಜ್ ಮಾಡು, ಮೋಡ್ ಲೈಟ್, ಗ್ರಾಫಿಕ್ ಚೇಂಜ್. ಐ ಲವ್ ಯು ಮುನ್ನಿ. ಒಂದ್ ಕೆಜಿ ಟೊಮೊಟೊ ಹಣ್ಣು ತಾಂಬಾ, ಒಂದ್ ಹತ್ತು ಮೊಟ್ಟೆ ತಾಂಬಾ, ಆಲೂಗಡ್ಡೆ ಹಾಕು, ಈರುಳ್ಳಿ ಹಾಕು, ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಂಡಂಗೆ ಸಾಯಂಕಾಲಕ್ಕೆ ಹಂಗಿದೆ ಅಣ್ಣ. ಪ್ಯಾಂಟ್ ಟೈಟ್ ಆಗಿರೋದ್ರಿಂದ ಕೆಳಗಡೆ ನೀಲ್ ಡೌನ್ ಮಾಡಕ್ ಆಗಲ್ಲ. ಐ ಲವ್ ಯು. ಭೂಮಿ ತಾಯಣಿ, ಭೂಮಿ ತಾಯಣಿ, ತಣಿ ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ. ಚೂಟಿ ನೀವಿಬ್ರು ಬಂದಾಗ ಈ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರಿ, ನೀವು ನಂಬಲ್ಲ ಅದಕ್ಕಿಂತ ಇವತ್ತು ಬಹಳ ಚೆನ್ನಾಗಿತ್ತು. ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳೋಣ. ಜೀವನನೇ ಒಂದು ಜರ್ನಿ, ನಾವು ಹೋಗೋ ದಾರಿಯಲ್ಲಿ ಹೊಸಬರನ್ನ ಮೀಟ್ ಮಾಡ್ತೀವಿ, ಹಲವಾರು ಅನುಭವಗಳನ್ನ ಪಡಿತಾ ಇರ್ತೀವಿ, ಕೆಲವು ಭೇಟಿ ಶಾಶ್ವತವಾಗಿ ಮನಸಲ್ಲೇ ಉಳಿದು ಬಿಡ್ತವೆ, ಮತ್ತೆ ಮತ್ತೆ ಸಿಗಬೇಕು ಅನ್ನೋ ಭಾವನೆ ಕೊಡುತ್ತೆ. ಇಲ್ಲೂ ಕೂಡ ಹಾಗೇನೆ, ಹತ್ತು ಜೋಡಿಗಳು 9 ವಾರಗಳ ಕಾಲ ಸ್ಮಾರ್ಟ್ ಜೋಡಿ ವೇದಿಕೆಗೆ ಬಂದು ಈ 9 ವಾರಗಳು ನೀವು ನಮಗೆ ಹಲವಾರು ಸರ್ಪ್ರೈಸಸ್ ತಗೊಂಡ್ ಬಂದಿದ್ರಿ, ಈಗ ನಾವು ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಕಾದಿದೀವಿ. ವಿಟಿ ಪ್ಲೀಸ್. ಜರ್ನಿಯಲ್ಲಿ ಜೋಡಿಯಾಗಿರೋ ಕನ್ನಡ ಕುಲಕೋಟಿಗೆ ನನ್ನ ಸ್ಟೈಲ್ ಅಲ್ಲಿ ನಮಸ್ಕಾರ. ನಮಸ್ಕಾರ ಈ ಸ್ಮಾರ್ಟ್. ನಮಸ್ಕಾರ. ಒಟ್ಟು 10 ಜೋಡಿಗಳನ್ನ ಒಂದೇ ವೇದಿಕೆಗೆ ತಂದು ಪ್ರೀತಿಯಲ್ಲಿ ರೇಗಿಸಿ, ಜಗಳದಲ್ಲಿ ಪ್ರೀತಿಸಿ, ಒಂದು 4 ಆಟ ಆಡಿಸಿ, ನಾನು ಸ್ವಲ್ಪ ಚೂರೇ ಚೂರು ತರಲೆ ಮಾಡಿ ಅಂಡ ಮೇಲೆ ಬರ ಹಾಸ್ಕೊಂಡಿದ್ದು ಪೊಲೀಸ್ ಹತ್ರ ಅಂದ್ರೆ ಅದಕ್ಕೆ ಕಾರಣ ನೀವೇ. ಒರಿಜಿನಲ್ ಹೆಸರು ಬಂದು ಗಣೇಶ್. ವಿಮೆನ್ ಆರ್ ಬ್ಯೂಟಿಫುಲ್. ಥ್ಯಾಂಕ್ ಯು. ನೀವು ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಮೇಡಮ್. ನಿಮ್ಮ ಯಜಮಾನರ ಬಗ್ಗೆ ಮಾತಾಡಿ.
ಇನ್ನು ಹೇಳಿಲ್ಲ. ಇಲ್ಲಿಂದ ಒಂದು ಬರುತ್ತಲ್ಲ, ಇಲ್ಲಿಂದ ಒಂದು ಬರುತ್ತೆ. ಇಷ್ಟು ಚಂದ ಡ್ರೆಸ್ ಮಾಡಿ ಬಂದ್ರೆ ನಾವು ಟಾಸ್ಕ್ ಅಲ್ಲಿ ಹೇಗೆ ಕಾನ್ಸಂಟ್ರೇಟ್ ಮಾಡೋದು? ಗಣೇಶನದ ಸಿಂಹ ನಮ್ಮೂರಿಗೆ ಬಂದಾಗೆಲ್ಲ ನೋಡ್ತೇನೆ ನಾನು, ಬಹಳ ಚೆನ್ನಾದ ಅಭಿನಯ ಮಾಡ್ತೀರಿ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ, ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಅದು ಕೈ ಹಾಕೊಂಡು ಪರ ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ಣು. ನಾವು ಬದುಕಿರಬಹುದು ಒಂದು ಸ್ವಲ್ಪ ಪ್ರೀತಿ ಪರೀಕ್ಷೆ ಮಾಡಿ. ಇಲ್ಲ ಕನಸಿರಬಹುದಿದು ಪ್ರಾಯಶಃ ಎಲ್ಲ ಸರಿರಬಹುದು ಭಾಗಶಃ ಇಲ್ಲ ಸರಿರಬಹುದಿದು. ಅವಳಿಗೆ ಆತರ ಒಂದು ಮದುವೆ ಕೊಡೋದಕ್ಕಾಗಿರಲಿಲ್ಲ ನನಗೆ. ಅಂಡ್ ಐ ವಾಸ್ ಸ್ಪೆಲ್ ಬೌಂಡ್ ಇಲ್ಲಿ ಮಾತಾಡೋದಕ್ಕಾಗಲಿಲ್ಲ ನನಗೆ. ಬಟ್ ಐ ಶುಡ್ ಥ್ಯಾಂಕ್ ಎವ್ರಿ ಒನ್ ಆಫ್ ಯು. ಪ್ರಾಯಶಃ ಇವತ್ತು ನಮ್ಮ ವೇದಿಕೆ ಮೇಲೆ ಮೇಡಮ್ ಅರಿಶಿನ ಶಾಸ್ತ್ರವನ್ನ ನಿಮ್ಮ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಪೂರೈಸಬೇಕು ಅನ್ನೋದು ನನ್ನ ಆಸೆ ಹಾಗೂ ನಮ್ಮೆಲ್ಲರ. ನಿನ್ನ ಮತ್ತೆ ನಿನ್ನ ತಾಯಿಯ ಸೀನ್ ನಾನು ಸಿಕ್ಕಾಪಟ್ಟೆ ಹೆದರಿದ್ದೆ. ಅದನ್ನು ನಂಬಿಸಿದ್ದಕ್ಕೆ ಒಬ್ಬ ಅಭಿಜಾತ ನಟ ಆದ ಈ ಗಣಪನಿಗೆ ಒಂದು ರಾಯಲ್ಸಿದೆ. ನಾವು ಬದುಕಿರಬಹುದು ಪ್ರಾಯಶಃ ಇಲ್ಲ ಕನಸಿರಬಹುದಿದು ಪ್ರಾಯಶಃ ಎಲ್ಲ ಸರಿರಬಹುದು ಭಾಗಶಃ ಇಲ್ಲ ಸರಿರಬಹುದಿದು ಪ್ರಾಯಶಃ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಾವು ಕೆಲಸ ಅಂತ ಮಾಡಿರ್ತೇವೆ, ಅದನ್ನ ಈ ತರ ನೀಟಾಗಿ ಎಡಿಟ್ ಮಾಡಿ ನಮಗೆ ತೋರಿಸಿದಾಗ ಈವನ್ ಎಪಿಸೋಡ್ ನೋಡಿದ್ರು ಕೂಡ ಒಂಥರ ಜುಮ್ ಅನ್ನತ್ತೆ. ಅಂಡ್ ಈ ಬ್ಯೂಟಿಫುಲ್ ಜರ್ನಿಯಲ್ಲಿ ಎಲ್ಲ ಸ್ಮಾರ್ಟ್ ಜೋಡೀಸ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಚಾನಲ್ಗೆ ಥ್ಯಾಂಕ್ ಯು, ಆಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ವೆರಿ ಮಚ್. ಸರ್, ವಿ ಹ್ಯಾವ್ ಅ ಸ್ಮಾಲ್ ಗಿಫ್ಟ್ ಫಾರ್ ಯು ನಮ್ಮೆಲ್ಲರ ಕಡೆಯಿಂದ ನಿಮಗೋಸ್ಕರ. ಸೊ ನಾವೆಲ್ಲರೂ ಸ್ಟೇಜ್ ಮೇಲೆ ಬಂದು ನಿಮಗೆ ಈ ಗಿಫ್ಟ್ ನ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಆ ವಂಡರ್ಫುಲ್ ಸ್ಮಾರ್ಟ್ ಫೋಟೋ ಫ್ಯಾಮಿಲಿ ಫೋಟೋ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸ್ಮಾರ್ಟ್ ಜೋಡಿ ಲಾಂಚ್ ಅಲ್ಲಿ ವೀಕ್ಷಕರಿಗೆ ಒಂದು ಕಾಂಟೆಸ್ಟ್ ನಡೆಸಿದ್ವಿ, ಅದರಲ್ಲಿ ಗೆದ್ದವರಿಗೆ ಡೈಮಂಡ್ ರಿಂಗ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ಈಗ ಆ ವಿಜೇತರನ್ನ ವೇದಿಕೆಗೆ ಕರೆದು ಡೈಮಂಡ್ ರಿಂಗ್ ಅನ್ನ ಕೊಡ್ತಾ ಇದ್ವಿ. ಬಿಜಾಪುರದ ಆಯಿಷಾ ಮತ್ತು ದೊಂಗರಿ ಸಾಬ್ ಹಾಗೂ ನೆಲಮಂಗಲದ ಆಶಾ ಹಾಗೂ ಮಾರುತಿಯವರು. ಈಗ ಮುಂದಿನ ಪರ್ಫಾರ್ಮೆನ್ಸ್ ನೋಡೋಣ. ಇವತ್ತು ಈ ಸ್ಮಾರ್ಟ್ ವೇದಿಕೆಯಲ್ಲಿ ಗ್ರ್ಯಾಂಡ್ ಫಿನಾಲಿಸ್ಟ್ ಆಗಿರೋ ಅಪ್ಪ ಅಮ್ಮಂದಿರಿಗೆ ಸಪೋರ್ಟ್ ಮಾಡಕ್ಕೆ ಮಕ್ಕಳು ನಮ್ಮ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಕ್ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಯದುವೀರ್, ಆರ್ಯ, ರಿಷಬ್, ತ್ರಿಷಾ ಹಾಗೂ ಮಡೋನಾ. ರಾಮಾಚಾರಿ
ಬರ್ತಾ ಇರೋ ಜೋಡಿ ಇದೇ ಲೈನ್ ಹೇಳ್ಬೇಕು ನಾನು. ಈ ಲೈನ್ ಬಿಟ್ಟು ಬೇರೆ ಲೈನ್ ಹೇಳಕ್ ಚಾನ್ಸೇ ಇಲ್ಲ. ವಿನಯ್ ಒಂದೇ ಲೈನ್ ಹೇಳೋದು, ಇವರ ಮಾತನ್ನ ಕರ್ನಾಟಕದ ಜನತೆ ಮನೆ ಮನೆಯಲ್ಲೂ ಕೇಳಿದ್ದಾರೆ. ಆದ್ರೆ ಇವ್ರು ಕೇಳಿಸ್ಕೊಳ್ಳೋದು ಕೇಳಿಸ್ಕೊಳ್ಳೇಬೇಕಾಗಿರೋದು ಮೇಡಮ್ ಅವ್ರ ಮಾತು ಮಾತ್ರ. ಹಾಸ್ಯದಲ್ಲಿ ಫಿಲಾಸಫಿ ಹೇಳ್ತಾ ನಜಿಸ್ತಾ ಎರಡು ವಿಷಯ ಗಣೇಶ್ ಅವರು ಅಂತ ಹೇಳ್ತಾ, ಹೋಸ್ಟ್ ನಾನಾಗಿದ್ರು ಆಂಕರ್ ನಾನಾಗಿದ್ರು ನನಗೂ ಮಾತಾಡೋಕ್ಕೆ ಟೈಮ್ ಕೊಡದೆ ಪ್ರತಿಯೊಂದಕ್ಕೂ ಕೌಂಟ್ರು ಕೊಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಾನು ಇಲ್ಲಿರ್ತೀನಿ, ಇವರಿಬ್ರು ಹೋಗಿ ಮಾತಾಡ್ಬೋದಂತ. ಜೋರ್ ಚಪ್ಪಾಳೆ ನಮ್ಮ ಹ್ಯಾರಿಯಟ್ ಅವ್ರಿಗೂ ಮತ್ತು ರಿಚರ್ಡ್ ಅವ್ರಿಗೂ. ಇವತ್ತು ನಮ್ಮ ಗೋಲ್ಡನ್ ಗಣೇಶ್ ಅವರು ಬರ್ತಾ ಇಲ್ಲ. ವೆಲ್ಕಮ್ ಟು ಸ್ಮಾರ್ಟ್ ಜೋಡಿ. ಇಲ್ಲಿ ಬಂದಾಗ ಎಲ್ಲಾ ತರದ ಜನ ಅದರ ಒಂದು 59 ವರ್ಷದಿಂದ ಇದ್ದವರು, ಎಷ್ಟೋ ಸಿನಿಮಾಗಳು ನೋಡಿದವರು, 30 ಸಿನಿಮಾ ಮಾಡಿದವರು, 3 ಸಿನಿಮಾ ಮಾಡಿದವರು, ಯಾರಿಗೂ ಆ ಫೀಲಿಂಗ್ ಬರದೇ ಇರೋಂಗ್ ಮಾಡ್ತಾರಲ್ಲ, ಅದು ಯಾವ ಆಲ್ಕೋಹಾಲು ಗೊತ್ತಾಗ್ತದೆ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ವಿ ಆರ್ ನಾಟ್ ಇನ್ಫೀರಿಯರ್ ಹಿಯರ್ ಅಂತ ಇದು ಬಹಳ ಮುಖ್ಯ. ಇಲ್ಲಿ ಬಂದಾಗ ನನ್ಗೆ ಬಹಳ ಅನ್ಸಿತ್ತು ಅಂದ್ರೆ ಇಲ್ಲಿ ಲವ್ ಮಾಡೋ ಸ್ಟೈಲೇ ಬೇರೆ ಇದೆ ಸರ್. ನಾವೇನೋ ನಮ್ದೇ ದೊಡ್ಡದು ಪಿಟೀಲು ಅನ್ಕೊಳ್ತೀವಿ. ಇಲ್ಲಿ ನೋಡಿ ಸರ್, ಆ ನೆಪೋಲಿಯನ್ ಯುದ್ಧ ನಡೀತಾ ಇತ್ತಂತೆ. ಯುದ್ಧ ನಡೀತಿರ್ಬೇಕಾದ್ರೆ ಆ ಕುದುರೆ ಹತ್ಕೊಂಡು ಹೋಗಿ ಲವರ್ನ ಮೀಟ್ ಮಾಡಿ. ಇಲ್ಲಿ ಇನ್ನೊಬ್ ನೆಪೋಲಿಯನ್ ಬೆಂಗಳೂರಿಂದ ಮೈಸೂರಿಗೆ ಬರೋ ನೋಡಿರ್ಬೇಕು. ಇಷ್ಟಕ್ಕೂ ಆ ಹುಡುಗಿಯನ್ನು ಮೀಟ್ ಮಾಡಲ್ಲ, ಫೋನ್ ಮಾಡಿದ್ರೆ ರಾಂಗ್ ನಂಬರ್ ಅಂತ ಅಂದ್ರೆ ಈ ರಾಂಗ್ ನಂಬರ್ ಬಂದೈತೆ ಮೈಸೂರಿಗೆ ಅಂತ ಇಂಟರ್ನೆಟ್. ಯಾರು ನೀನು ರೋಜಾ ಹೂವೆ ಅಂತ ಕೊಟ್ಕೊಂಡು ಕೊಟ್ಕೊಂಡು ಎಲ್ಲಿವರೆಗೂ ಕೊಡ್ತೀವ ಬಡ್ಡಿ ಮಗನೇ ಖಾಲಿ ಆಗುತ್ತಲ್ಲ. ಅವಳು ಇಷ್ಟಪಡೋವರೆಗೂ ರೋಜಾ ಕೊಟ್ಟು ನಿರಂತರವಾಗಿ ಒಬ್ಬ ಹುಡುಗಿಯನ್ನು ಫಾಲೋ ಮಾಡಿದ್ದಿದೆಲ್ಲ, ಈ ಲವ್ ಸಕ್ಸಸ್ ಆಗೇ ಆಗುತ್ತೆ ಅನ್ನೋದು ಪಾಯಿಂಟ್ ನಂಬರ್ 2. ಇದೇನಪ್ಪ ಅಂತಂದ್ರೆ ಆ ಫ್ರೆಂಡ್ ತಂಗಿಗೆ ಡೌ. ಆ ಹುಡುಗಿಯೇ ಎಲ್ಲ ಹುಡುಗರು ಎಷ್ಟೇ ಸುಂದರವಾಗಿ ಇದ್ರು ಕೂಡ ಆ ಪ್ರೇಯಸಿಗೆ ಮಾತ್ರ ಅವನು ಚೆನ್ನಾಗಿ ಕಾಣ್ತಾನೆ. ಮಿಕ್ಕದರಲ್ಲ ಗೂಬ್ ನನ್ನ ಮಗ ಇದ್ದಾನೆ ಅವನನ್ನು ಹೋಗಿ ಲವ್ ಮಾಡಿದಾಳಲ್ಲ ಅಂತ
ನಾನು ಪ್ರೀತಿಸ್ತೀನಿ. ಇಲ್ಲ ನನಗೆ ಐ ಡೋಂಟ್ ನೋ ಐ ಡೋಂಟ್ ಟು ಗೆಟ್ ಮ್ಯಾರಿ. ಹೆಂಗ್ ಮಾಡೋದು ಹೇಳಂಗಿಲ್ಲ ಬಿಡಂಗಿಲ್ಲ, ಬಟ್ ಎಲ್ಲೋ ಎಲ್ಲೋ ಟಿಕ್ ಟಿಕ್ ಅಂತ ಇದೆ. ಕೊನೆಗೆ ಡಿಸೈಡ್ ಮಾಡಿ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ಬಿಟ್ಟು ಹೋಗಕ್ಕಾಗಲ್ಲ, ಆದ್ರೆ ಏನ್ ಮಾಡ್ತೀಯ, ವೀಸಾ ಬಂದ್ಬಿಟ್ಟಿದೆ. ಇನ್ನೊಂದು ನಿಲ್ಸಿದ್ರು, ನಾನು ಒಬ್ಬ ಹುಡುಗನ ಇಷ್ಟಪಟ್ಟಿದ್ದೀನಿ ಅಪ್ಪ, ನೀನು ಒಪ್ಕೋಬೇಕು ಅಂತ. ಅಪ್ಪ ಅಂದ, ನೋಡೇ ಹುಡುಗ ಚೆನ್ನಾಗಿರ್ಬೋದು, ನೀನು ಇಷ್ಟಪಟ್ಟಿರ್ಬೋದು, ಬಟ್ ಏನಂದ್ರೆ ವೆಜಿಟೇರಿಯನ್, ಜೀವನ ಪೂರ್ತಿ ಸೊಪ್ಪು ತಿನ್ಕೊಂಡು ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀಯಾ, ಬೇಡ ಅಂತ ಅಪ್ಪ ಹೇಳಿ. ಹುಡುಗಿ ಇಷ್ಟ ಆಗಲಿ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ನನ್ನ ಮದುವೆ ಆಗೇ ಆಗ್ತೀನಿ ಅಪ್ಪ, ಬೇಡ ಅಂತಂದು. ಈ ಇಂಥ ಟೈಮಲ್ಲಿ ಈ ಅಮ್ಮಂದ್ರು ಸ್ಯಾಂಡ್ವಿಚ್ ಆಗ ಯಾವ ಸೈಡ್ ತೊಗೊಳಕಾಲ, ಗಂಡನ ಎದುರಾಕೊಳ್ಳಂಗಿಲ್ಲ, ಮಗಳ ಗೊತ್ತು, ಯಾರ ಮಾತು ಕೇಳಲ್ಲ, ಇವಳು ನನ್ನ ಮಗಳೇ ತಾನೆ ನನ್ನ ಥರನೇ ಅಂತ ಅಮ್ಮಂದಿರು ಗೊತ್ತು. ಆಟ ಆದ್ಮೇಲೆ ಹಿಡಿದೇ ಹಿಡಿದಾಳೆ. ಇಷ್ಟಪಟ್ಟವನ ಜೊತೆ ಕಷ್ಟನೋ ಸುಖನೋ, ಇಷ್ಟಪಟ್ಟಿದ್ದು ನಮ್ದೇ ತಾನೆ, ನೋವಾದ್ರೂ ಅನುಭವಿಸೋದು ನಾವೇ ತಾನೆ, ಹೋಗು ಅಂತ ಹೇಳಿದ್ದಂತ ಕತೆ. ರಿಲೇಟಿವ್ ಕಸಿನು ಚಿಕ್ಕ ಮಕ್ಕಳಿಂದ ಜೊತೆಗಾಡ್ದವ್ರು, ಇವಳು ಅವಳಿಗೆ ತಲೆ ಮೇಲೆ ಮಣ್ಣಾಕ್ತಿದ್ದು, ಅವಳು ಇವಳು ತಲೆ ಮೇಲೆ ಮಣ್ಣಾಕ್ತಿದ್ದು, ಆ ಥರ ಜೊತೆಗೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಜೊತೆಗೆ ಬೆಳೆದವರು, ಫ್ರೆಂಡ್ಸ್ ಆದರು. ಫ್ರೆಂಡ್ಸ್ ಆದ್ಮೇಲೆ ಎಲ್ಲೋ ಒಂದ್ಸಲ ಟಿಕ್ ಟಿಕ್ ಅನ್ನಕ್ಕೆ ಶುರು ಆಯಿತು. ಅರೇ ಇದೇನೇ ಇದು, ಇದೇ ಕಣಲ್ಲ ಅಂತ ಇಟ್ಕೊಳ ಕೈ ಅಂತ ಅಂದ್ಲು. ಅವಳು ಇನ್ನೂ ಬೇಕಾದಷ್ಟು ಕತೆಗಳಿದೆ. ಅದೇನೋ ಗೊತ್ತಿಲ್ಲ ಸರ್, ನನಗೆ ಅವ್ರು ಹೇಳು ಇಲ್ಲ ನಿಮ್ದೊಂದು ಈ ಥರ ಪರ್ಫಾರ್ಮೆನ್ಸ್ ಇದೆ ಅಂತ. ನನ್ನ ಪಾಡ್ ನಾನು ಬಂದೆ ನಿಮ್ಮನ್ನು ಕಳಿಸ್ಬಿಟ್ಟು ನಿಮ್ಮ ಮಾತು ಕೇಳ್ಕೊಂಡು ನಿಂತ್ಕೊಂಡು ಕೂತ್ಕೊಂಡ್ಬಿಟ್ಟೆ ಅಲ್ಲಿ. ಇದು ಪರ್ಫಾರ್ಮೆನ್ಸ್ ಅಲ್ವೇ ಅಲ್ಲ, ಸುಮ್ಮನೆ ಹೇಳಿದೆ ನನಗೆ ಅನಿಸಿದ್ದೀನಿ. ಅಲ್ಲ ನೈಸ್, ಜೋರ್ ಚಪ್ಪಾಳೆ ರುಚಿ ಸರ್ಗೆ. ವೆರಿ ನೈಸ್, ವೆರಿ ನೈಸ್ ಸರ್. ಮೇಡಮ್ ಬನ್ನಿ, ಮೊದಲನೇ ಎಪಿಸೋಡಲ್ಲಿ ನೀವು ಮಾತಾಡಿದ್ದು ಸ್ವಲ್ಪನೇ, ಇವತ್ತು ಫೈನಲಲ್ಲಿ ಇದ್ದೀವಿ. ಹ್ಯಾಗನ್ಸ್ತು ಈ ಸ್ಮಾರ್ಟ್ ಜೋಡಿಗೆ ಬಂದು? ಹೊಸ ಎನರ್ಜಿ ಅಫ್ಕೋರ್ಸ್, ಆಮೇಲೆ ಐ ಥಿಂಕ್ ಐ ಆಮ್ ರೆಪ್ರೆಸೆಂಟಿಂಗ್ ಆ ಜನರೇಷನ್. ನಾನು ಆ ಟಾಸ್ಕ್ ಎಲ್ಲ ಕೊಟ್ಟಿದ್ದಲ್ಲ, ನಾರ್ಮಲ್ ಏನಾಗುತ್ತೆ ಈ ಬರ್ತ್ಡೇಸ್ ಆನಿವರ್ಸರೀಸ್ ಪ್ರೋಗ್ರಾಮ್ಸ್ ಮಾಡುವಾಗ ನಮ್ಮಂಥ ಸೀನಿಯರ್ನವ್ರನ್ನ ಪಕ್ಕಕ್ಕೆ ಇಡ್ತಾರೆ, ಇಲ್ಲದಿದ್ದರೆ ಸಿಂಪತಿ ತೋರಿಸ್ತಾರೆ, ನಿಮಗೆ ಆಟ ಆಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಆ ಬ್ಯಾರಿಕೇಡ್ಸ್ ನಾನು ಬ್ರೇಕ್ ಮಾಡಿದ್ದೀನಿ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ವಿತ್ ದಿಸ್ ಯಂಗ್ಸ್ಟರ್ಸ್ ನಾನು ಮಾಡಿದ್ದೀನಿ, ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಸೆಟ್ ಆನ್ ಎಕ್ಸಾಂಪಲ್ ಟು ಆ ಜನರೇಷನ್. ನೀವು ಕೂಡ ನಮ್ಮ ವೇದಿಕೆಯಲ್ಲಿ ಇರೋದು ನಮಗೂ ಕೂಡ ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್. ಒಟ್ಟಿನಲ್ಲಿ ಒಬ್ಬರು ಮಾತಿಂದ ಗೆದ್ದರೆ ಇನ್ನೊಬ್ಬರು ಮುಗ್ಧತೆಯಿಂದ ಪರಿಶುದ್ಧ ಪ್ರೀತಿಯಿಂದ ನಮ್ಮೆಲ್ಲರನ್ನು ಗೆದ್ದಿದ್ದೀರಾ. ಫೈನಲ್ಸ್ಗೆ ನಿಮಗೆ ಆಲ್ ದ ಬೆಸ್ಟ್ ಸರ್, ಪ್ಲೀಸ್ ಪ್ಲೀಸ್. ಈಗ ಈ ಸ್ಮಾರ್ಟ್ ಜೋಡಿ ಸೀಸನ್ 1 ಫಿನಾಲೆ ಘಟ್ಟದಲ್ಲಿದ್ದೀವಿ. ಒಟ್ಟು 9 ಜೋಡಿಗಳು ಫೈನಲಿಸ್ಟ್ಗಳು, ಆದರೆ ಟ್ರೋಫಿ ಮಾತ್ರ ಒಬ್ಬರು ಪಾಲಾಗುತ್ತೆ. ನೀವೇ ಕೊಟ್ಟಿರೋ ಸ್ಕೋರ್. ಈಗ ಗ್ರ್ಯಾಂಡ್ ಫಿನಾಲೆಯ ಮೊದಲನೇ ಹಂತ, ಟಾಪ್ 5 ಯಾರು ಅಂತ ಹೇಳುವಂತಹ ಸಮಯ. ಟಾಪ್ 5 ಅಂದ್ರೆ ಮುಂದಕ್ಕೆ ಹೋಗೋರ, ಇಲ್ಲ ಅಂದ್ರೆ ಶೋ ಇಂದ ಹೊರಗೆ ಹೋಗೋರ. ವಿನಯ್ ಅವರೇ, ನೀವು ಟಾಪ್ 5 ಅಲ್ಲಿ ಇದ್ದೀನಿ ಅನ್ಸುತ್ತಾ? ಏನೋ ನಮ್ಮ ಅಣ್ಣ ತಮ್ಮಂದಿರು ಸ್ವಲ್ಪ ದಯ ಮಾಡಿ ಕೊಟ್ಟಿದ್ರೆ ಪಾಯಿಂಟ್ಸ್ ಮೋಸ್ಟ್ಲಿ ಹೋಗ್ಬೋದು ಸರ್. ಕೊಟ್ಟಿಲ್ಲ ಅಂದ್ರೆ? ಕೊಟ್ಟಿಲ್ಲ ಅಂದ್ರೂ ಅವರೆಲ್ಲರೂ ಅದೇ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ ಸರ್. ವಿ ವಿಲ್ ಟೇಕ್ ದಿಸ್ ಮೆಮೊರೀಸ್ ಹ್ಯಾಪಿಲಿ ಅಂಡ್ ವಿಲ್ ಕೀಪ್ ಇಟ್ ಫಾರ್ ಎವರ್. ಸುಮನ್ ಗುರು ಅವ್ರೆ, ನಿಮ್ಮ ಪಯಣ ಮುಂದಿನ ಹಂತಕ್ಕೆ ಹೋಗುತ್ತೆ ಅನ್ಸುತ್ತಾ? ಕಾರಣಾಂತರಗಳಿಂದ ನಮ್ಗೆ ಹೋದ ವಾರ ಬರಕ್ಕಾಗ್ಲಿಲ್ಲ, ಸೊ ಆ ವಾರದ ವೋಟ್ ಇರಲ್ಲ ನಮ್ಗೆ, ಹಂಗಾಗಿ ನಾವು ಟಾಪ್ 5 ಅಲ್ಲಿ ಇಲ್ಲ ಅನ್ನೋದು ನಮ್ಮ ಮನಸ್ಸಲ್ಲಿರೋದು. ರಘು ಅವ್ರೆ, ನಿಮ್ಗೆ ಏನನ್ಸುತ್ತೆ, ಎಲ್ಲರೂ ನಿಮ್ಗೆ ಒಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅನ್ಸುತ್ತಾ? ಕೊಟ್ಟಿರ್ಬಹುದು, ಕೊಟ್ಟಿಲ್ಲದೆಲ್ಲ ಇರ್ಬೋದು, ಬಟ್ ಒಂದಂತೂ ನಿಜ ಸರ್, ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಟಫ್ ಇದೆ. ಒಬ್ರು ತೆಗೆದ್ರು ಈಕ್ವೇಶನ್ ಫುಲ್ಲು ಹಿಂಗಾಗೋಗ್ಬಿಡುತ್ತೆ, ಸೊ ಐಡಿಯಾನೇ ನನಗೆ ಯಾರೂ ಗೆಸ್ ಮಾಡಕ್ ಆಗ್ತಿಲ್ಲ. ಅಜಿತ್ ಇಂಪನ ಅವ್ರ, ಟಾಪ್ 5 ಅಲ್ಲಿ ನೀವಿರ್ತಿರೋ ಇರಲ್ವೋ? ಸರ್ ಇರ್ತೀವಿ ಅನ್ನೋ ನಂಬಿಕೆ ಇದೆ, ಲೆಟ್ ದ ಬೆಸ್ಟ್ ವಿನ್ ಅಂತೇನೆ.
ಇಂಪನ್ ಅವ್ರೆ. ಸರ್, ಕಾಂಪಿಟೇಷನ್ ಅಂತ ಅಂದ್ಮೇಲೆ ಪಾಯಿಂಟ್ಸ್ ಒಂದ್ ಕಡೆ ಕಮ್ಮಿ ಕೊಟ್ಟಿರ್ತಾರೆ, ಒಂದ್ ಕಡೆ ಜಾಸ್ತಿ ಕೊಟ್ಟಿರ್ತಾರೆ. ಮೇ ಬಿ ಕಾಂಪಿಟೇಷನ್ ಬೇಸ್ ನೋಡಿ ಕೊಟ್ಟಿರಬಹುದು. ದಿಶಾ ಅವ್ರೆ, ನಿಮ್ಗೆ ಏನ್ ಅನ್ಸುತ್ತೆ? ಪ್ರಾಬಬ್ಲಿ 0.5 ಅಲ್ಲೆಲ್ಲ ಡಿಫ್ರೆನ್ಸಸ್ ಇರಬಹುದು. ಸಪ್ನಾ ಅವ್ರೆ, ಅಫ್ ಕೋರ್ಸ್ ಕಾಂಪಿಟೇಷನ್ ಅಂತ ಬಂದಾಗ ಎಲ್ಲರೂ ರೇಸ್ ಅಲ್ಲಿ ಇದೀವಿ. ಸೊ ಆ ರೇಸ್ ಅಲ್ಲಿ ನಾವು ಮುಂದಿರ್ಬೇಕು ಅಂತಾನೆ ಪ್ರಯತ್ನ ಇರತ್ತೆ. ಸೊ ಅದ್ರಲ್ಲಿ ಒಂದಿಷ್ಟು ಹಿಂಗೆ ಹಂಗೆ ಆಗಿರತ್ತೆ, ಗೊತ್ತಿಲ್ಲ ಯಾರು ಮುಂದಿದೀವಿ ಯಾರು ಹಿಂದಿದೀವಿ. ಈ 9 ಜೋಡಿಗಳ ಪ್ರಯಾರಿಟಿ ಬೋರ್ಡ್ ಮಾಡಿದ್ರೆ ಯಾರು ಟಾಪ್ ಅಲ್ಲಿ ಇರ್ಬೋದು? ಸರ್, ಆಫ್ ಕೋರ್ಸ್ ನನ್ನ ನಮ್ಮ ಜೋಡಿನೇ ಟಾಪ್ ಅಲ್ಲಿ ಹಾಕೋತೀನಿ ಸರ್. ಯಾರನ್ನ ಬಾಟಮ್ ಅಲ್ಲಿ ಹಾಕ್ತೀರಾ? ಸುಮನ್ ಅಂಡ್ ಗುರು ಅವರು ಬಾಟಮ್ ಅಲ್ಲಿ ಇರಬಹುದು ಅಂತ. ಸುಮನ್ ಅಂಡ್ ಗುರು ಅವರು ಲಿಸ್ಟ್ ಮಾಡಿದ್ರೆ ಬಾಟಮ್ ಅಲ್ಲಿ ಯಾರು ಇರ್ತಾರೆ? ನನ್ನ ಪ್ರಕಾರ ಬಾಟಮ್ ಅಲ್ಲಿ ನಾವ್ ಇರ್ತೀವಿ. ಬಾಟಮ್ 2 ನಲ್ಲಿ ಜೈ ಜಗದೀಶ್ ಅವರು, ವಿಜಯಲಕ್ಷ್ಮಿ ಅವರು. ಮುನ್ನಿ ಮೇಡಮ್, ಅವ್ರು ಹೇಳ್ತಿರೋದು ಕರೆಕ್ಟ್. ಯಾಕಂದ್ರೆ ನಾವಿಬ್ರು ಒಂದು ದಿವಸ ಪಾರ್ಟಿಸಿಪೇಟ್ ಮಾಡಿಲ್ಲ, ನಾವು ಬಾಟಮ್ ಅಲ್ಲಿ ಇರೋದೇ ಒಳ್ಳೇದು, ಯಂಗ್ಸ್ಟರ್ಸ್ ಬರ್ಲಿ. ಹ್ಯಾರಿಯಟ್ ಮೇಡಮ್, ನಿಮಗೆ ಕೋರ್ಸ್ ಯಾರು ಹೆಚ್ಚು ಕೊಟ್ಟಿರ್ತಾರೆ? ಪುನೀತಾ ಶ್ರೀರಾಮ್ ಕೊಟ್ಟಿರ್ಬೋದು, ಮೇ ಬಿ ಸುಮನ್ ಅಂಡ್ ಗುರು ಟು. ಪುನೀತಾ ಅವ್ರೆ, ನೀವು ಮುಂದಿನ ಸುತ್ತಿಗೆ ಹೋಗ್ತೀನಿ ಅಂತ ಅನ್ಸ್ತಾ ಇದೆಯಾ? ಅನ್ಸ್ತಾ ಇದೆ ಸರ್, ಹೋಗಕ್ ಆಸೆ ಇದೆ, ಮತ್ತೆ ದೇವರಿಚ್ಛೆ. ಈಗ ಟಾಪ್ 5 ಹೆಸರುಗಳನ್ನ ನಾನು ಹೇಳ್ತೇನೆ. ಓಕೆ, ಅದಕ್ಕಿಂತ ಮುಂಚೆ ಒಂದ್ ಚಿಕ್ಕ ಆಟ. ದಿಶಾ ಶಶಾಂಕ ಅವ್ರೆ ಒಂದ್ ಹೆಜ್ಜೆ ಮುಂದೆ, ವಿನಯ್ ಅಕ್ಷತ ಅವ್ರೆ ಒಂದ್ ಹೆಜ್ಜೆ ಮುಂದೆ, ರಘು ವಿದ್ಯಾ ಅವರೇ ಒಂದ್ ಹೆಜ್ಜೆ ಮುಂದೆ, ಪುನೀತಾ ಶ್ರೀರಾಮ್ ಒಂದ್ ಹೆಜ್ಜೆ ಮುಂದೆ, ಹ್ಯಾರಿಯಟ್ ರಿಚರ್ಡ್ ಮ್ಯಾಮ್ ಒಂದ್ ಹೆಜ್ಜೆ ಮುಂದೆ ಬನ್ನಿ. ಎಷ್ಟ್ ಜನ ಮುಂದೆ ಇದೀವಿ? 5 ಸರ್. ಪುನೀತಾ ಶ್ರೀರಾಮ್ ಒಂದ್ ಹೆಜ್ಜೆ ಹಿಂದೆ ಹೋಗಿ. ಜಗ್ಗಣ್ಣ ಮುನ್ನಿ ಮ್ಯಾಮ್ ಒಂದ್ ಹೆಜ್ಜೆ ಮುಂದೆ ಬನ್ನಿ. 5 ಜನ ಮುಂದೆ ಇದೀವಿ, 4 ಜೋಡಿಗಳು ಹಿಂದೆ ಇದೀವಿ. ಈಗ ನಾವು ಟಾಪ್ 5 ಸೆಲೆಕ್ಷನ್ ಅಲ್ಲಿ ಇದ್ದೀವಿ. ಸುಮನ್ ಮೇಡಮ್, ಗುರು ಸರ್ ಮುಂದೆ ಬನ್ನಿ ಒಂದ್ ಹೆಜ್ಜೆ. ವಿನಯ ಅಕ್ಷತ ಒಂದ್ ಹೆಜ್ಜೆ ಹಿಂದೆ ಹೋಗಿ. ರಿಚರ್ಡ್ ಹ್ಯಾರಿಯಟ್ ಮೇಡಮ್ ಹಿಂದೆ ಹೋಗಿ. ಮುಂದೆ ಇರೋ ಜೋಡಿಗಳು ದಿಶಾ ಶಶಾಂಕ್, ಮೊನ್ನೆ ಮೇಡಮ್, ಜಗ್ಗಣ್ಣ, ಸುಮನ್ ಅವರು, ಹಾಗೆ ಗುರು ಅವರು, ವಿದ್ಯಾ ಅವರು, ಹಾಗೆ ರಘು ಅವರು. ಹಿಂದೆ ಇರೋ 5 ಪೇರ್ ಮುಂದಿನ ಹಂತಕ್ಕೆ ಹೋಗ್ತಿದ್ದಾರೆ, ಮುಂದೆ ಇರೋ 4 ಪೇರ್ ಬಾಟಮ್ 4 ಆಗಿದ್ದಾರೆ. ಪುನೀತಾ ಶ್ರೀರಾಮ್, ರಿಚರ್ಡ್ ಮತ್ತು ಹ್ಯಾರಿಯಟ್ ಅವರು, ಸಪ್ನಾ ಅವರು, ಅಶ್ವಿನ್ ಅವರು, ಅಜಿತ್, ಇಂಪನ, ಅಕ್ಷತಾ ಅಂಡ್ ವಿನಯ್ ಅವರೇ, ಕಂಗ್ರಾಚುಲೇಷನ್. ಟಾಪ್ 5 ಅಲ್ಲಿರೋ ಫೈನಲಿಸ್ಟ್ ಗಳನ್ನ ಗ್ಯಾಲರಿ ಕಳ್ಸಿಕೊಡ್ತೇನೆ. ಕಂಗ್ರಾಚುಲೇಷನ್, ಪ್ಲೀಸ್ ಬಿ ಸೀಟ್. ದಿಶಾ ಹಾಗೂ ಶಶಾಂಕ್, ನಿಮ್ಮ ಜರ್ನಿ ಇಲ್ಲಿಗೆ ಮುಕ್ತಾಯ ಆಗ್ತಿದೆ, ಹೇಗನ್ಸ್ತಾ ಇದೆ? ಫನ್ ಎಕ್ಸ್ಪೀರಿಯನ್ಸ್, ಮಜಾ ಮಾಡಕ್ ಬಂದಿದ್ವಿ, ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ, ವಿ ಹ್ಯಾಪಿ. ಮಜಾ ಮಾಡಕ್ ಬಂದಿದ್ದು ಇರೋಬ್ಬರ ಮಜಾ ಎಲ್ಲ ಮಾಡಿ. ಮುನ್ನಿ ಮ್ಯಾಮ್, ನೀವು ಗೆಸ್ ಮಾಡಿದ್ರಿ. ಇವಾಗ ಆಟ ಅಂತ ಬಂದಾಗ ಇದು ಬ್ಯಾಲೆನ್ಸ್ ಇಲ್ಲ. ಈಗ ನಮ್ಮ ಏಜ್ ಇರ್ಬೋದು, ಅವ್ರ ಏಜ್ ಇರ್ಬೋದು, ನಮ್ಗೆ ಆಡಕ್ಕೆ ಆಸೆ ಇದ್ರೂ ಆಗಲ್ಲ. ಬಟ್ ಲೈಫ್ ನಮಗೆ ಸಾಕಷ್ಟು ಕೊಟ್ಟಿರೋದ್ರಿಂದ ಸಾಕು. ನಮಗೆ ಒಂದು ಪಾರ್ಟಿಸಿಪೇಟ್ ಮಾಡ್ಬೇಕು ಈ ಪ್ರೋಗ್ರಾಮ್ ಅಲ್ಲಿ, ನಾವು ಒಂದು ಛಲದಲ್ಲಿ ಬಂದೋ ಅಷ್ಟೇ. ವಿ ಆರ್ ಹ್ಯಾಪಿ, ಹ್ಯಾಪಿಯಾಗಿ ಆಚೆ ಹೋಗ್ತೀವಿ. ಸುಮನ್ ಗುರು ಸರ್, ನಾವು ಬಂದಿದ್ದು ಇಲ್ಲಿ ಇದುವರೆಗೂ ರಿಯಾಲಿಟಿ ಶೋ ಮಾಡಿರ್ಲಿಲ್ಲ ಸುಮನ್, ಹಾಗಾಗಿ ಒಂದು ಒಳ್ಳೆ ಅನುಭವ ಆಗತ್ತೆ. ಎಕ್ಸ್ಪೀರಿಯನ್ಸ್ ಗೋಸ್ಕರ ಬಂದ್ವಿ ಇಲ್ಲಿ. ಅಂಡ್ ತುಂಬಾ ಖುಷಿ ಆಗ್ತದೆ, ನಾವು ಮಾಡಿದ್ದು ಒಂದು ಒಳ್ಳೆ ಡಿಸಿಷನ್, ಅದು ನಾವ್ ಇದ್ದಿದ್ದು ತುಂಬಾ ಒಳ್ಳೇದಾಯ್ತು, ನಮಗ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಅನ್ನೋದು ನಮ್ ಗೆಲುವು. ನೀವು ನಮ್ಮ ಶೋಗೆ ಬಂದಿರೋದು ನಮಗೆ ಬಹಳ ಖುಷಿ ಕೊಟ್ಟಿದೆ. ಫಸ್ಟ್ ಟೈಮ್ ನಾನು ವಿದ್ಯಾ ಟಿವಿಲಿ ಒಂದು ಶೋ ಮಾಡ್ತಿರೋದು ಅಥವಾ ಸ್ಟೇಜ್ ಶೇರ್ ಮಾಡ್ತಿರೋದ್ರಿಂದ ಇಟ್ಸ್ ಆಲ್ವೇಸ್ ಅ ಸ್ಪೆಷಲ್. ಅಂಡ್ ನಂದು ಫಸ್ಟ್ ಇದ್ದಿದ್ದು ಅಂತಂದ್ರೆ ಟಿಲ್ ದ ಎಂಡ್ ಆಫ್ ದ ಶೋ ಇರಬೇಕು ಅಂತ. ವಿ ಶೇರ್ ದ ಸ್ಟೇಜ್, ವಿ ಆರ್ ಹ್ಯಾಪಿ. ವಿದ್ಯಾ ಅವ್ರೆ, ಸೊ ಇಲ್ಲಿವರೆಗೂ ರೀಚ್ ಆಗಿರೋದೇ ಒಂಥರ ಖುಷಿ. ಮತ್ತೆ ಇವ್ರ ಜೊತೆ ಎಲ್ಲ ಮಜಾ ಮಾಡಿದೀವಿ, ಆಕ್ಚುಲಿ ತುಂಬಾ ಮಾತಾಡಿದೀವಿ, ಖುಷಿ ಪಟ್ಟಿದೀವಿ. ಸೊ ಅದೇ ಒಂಥರ ಫುಲ್ ಹ್ಯಾಪಿ ಇದೆ. ನೈಸ್. ನೀವೆಲ್ಲ ಈ ಶೋಗೆ ಬಂದಾಗ ಮೊದಲನೇ ಹೆಜ್ಜೆ ಇಟ್ಟ ಹೆಜ್ಜೆ ಗುರುತನ್ನ ನಾವು ತಗೊಂಡಿದ್ವಿ. ಈ ವೇದಿಕೆಯ ನೆನಪಾಗಿ ನಿಮಗೆ ಆ ಹೆಜ್ಜೆ ಗುರುತನ್ನ ಕೊಡ್ತಾ ಇದೀವಿ. ಬರ್ಲಿ ಹೆಜ್ಜೆ ಗುರುತು.
ಈ ಹೆಜ್ಜೆ ಗುರುತುಗಳ ಜೊತೆ ನೀವು ನಿಮ್ಮ ಬದುಕಿನಲ್ಲಿ ಇಡೋ ಪ್ರತಿ ಹೊಸ ಹೆಜ್ಜೆಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಬಿ ಸೀಟೆಡ್ ಪ್ಲೀಸ್. ಟಾಪ್ ಫೈವ್ ಜೋಡಿಗಳು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಲ್ಲರ ಅನಿಸಿಕೆ, ಅಭಿಪ್ರಾಯ, ಜರ್ನಿ ಬಗ್ಗೆ ಮಾತಾಡಿದಾಯ್ತು. ಈಗ ಬರೀ ನನ್ನ ಮಾತು ಮಾತ್ರ. ಈ ಐದು ಜನರಲ್ಲಿ ಒಂದು ಜೋಡಿ ಪಡಿತಾ ಇದೆ ಎ ಸ್ಮಾರ್ಟ್ ಜೋಡಿ ಸೀಸನ್ ಒಂದರ ವಿಜೇತ ಪಟ್ಟ. ಆ ಸ್ಮಾರ್ಟ್ ಜೋಡಿಗೆ ಸಿಗ್ತಾ ಇದೆ ಎ ಸ್ಮಾರ್ಟ್ ಸುವರ್ಣ ಬ್ರಹ್ಮಗಂಟು. ಜೊತೆಗೆ ನಾನು ಮೊದಲೇ ಹೇಳಿದ ಹಾಗೆ ವಿನ್ನರ್ಸ್ಗೆ ಸಿಗ್ತಾ ಇರುವ ಮೊತ್ತ 1 million ಅಂದರೆ 10 lakh. ಒಂದು ಸಣ್ಣ ಟ್ವಿಸ್ಟ್, ವಿನ್ನರ್ಸ್ ಅಮೌಂಟ್ ಅಂದರೆ 10 lakh ಇಬ್ಬರ ಪಾಲಾಗಲಿದೆ. ಮೊದಲನೇ ಸ್ಥಾನ ಪಡೆದವ್ರಿಗೆ 7 lakh, ಎರಡನೇ ಸ್ಥಾನ ಪಡೆದವ್ರಿಗೆ 3 lakh. ಈ ಟಾಪ್ ಫೈವಲ್ಲಿ ಸ್ಮಾರ್ಟ್ ಜೋಡಿ ಮೊದಲ ಸೀಸನ್ನ ವಿಜೇತರು ಯಾರು, ರನ್ನರ್ ಅಪ್ ಯಾರು ಅಂತ ನೋಡೋ ಸಮಯ. ಈಗ ವಿನ್ನರ್ ರನ್ನರ್ ಅಪ್ ಎರಡು ಸ್ಥಾನ ಇದೆ. ಅಜಿತ್ ಅವರೇ, ಯಾರು 1 and 2 ಇರ್ಬೋದು? ಕ್ಯಾಸೆಟ್ ಹಾಕೊಂಡು ಹೇಳಬೇಕಂದ್ರೆ ನಾನು ವಿನಯ್ ಸರ್. ಕ್ಯಾಸೆಟ್ ಮನ್ಸಲ್ಲಿ ಹಾಕೊಳ್ಳೋದು ಹೇಳಬೇಕು ಅಂದ್ರೆ ನಾವು ಪುನೀತಾ ಇರ್ಬೋದು. ಸಪ್ನಾ ಅವರೇ, ನಾವೇ ಫಸ್ಟ್ ಇರ್ತೀವಿ. ಸೆಕೆಂಡ್ ಮೇ ಬಿ ಹ್ಯಾರಿಯಟ್ ಮ್ಯಾಮ್ ಅಂಡ್ ರುಚಿ ಸರ್ ಇರ್ಬೋದು ಅಂತ ನನ್ನ ಅನಿಸಿಕೆ. ಪುನೀತಾ ಅವರೇ ಫಸ್ಟ್ ನಮಗೆ ಸಿಕ್ಕಿದ್ರೆ ಸೆಕೆಂಡ್ ಯಾರಿಗೂ ಸಿಕ್ಲಿ ಸರ್, ತೊಂದ್ರೆ. ಅಕ್ಷತಾ ವಿನಯ್ ಅವರೇ, ನಿಮ್ಮ ಪ್ರಕಾರ ಯಾರು ವಿನ್ನರ್, ಯಾರು ರನ್ನರ್? ಐ ಗೆಸ್ ಅಜಿತ್ ವಿಲ್ ಬಿ ದ ವಿನ್ನರ್. ಹ್ಯಾರಿಯಟ್ ಮೇಡಮ್, ಯಾರ್ ವಿನ್ನರ್, ಯಾರ್ ರನ್ನರ್? ರನ್ನರ್ ನಾವು, ವಿನ್ನರ್ ಮೇ ಬಿ ಆಸ್ ಐ ಸೆಡ್ ಪುನೀತಾ. ನಾನು ಹೇಳದಾಗೆ 7 lakh ವಿನ್ನರ್ ಪಾಲಾಗುತ್ತೆ, 3 lakh ರನ್ನರ್ ಪಾಲಾಗುತ್ತೆ. ಆ ಸ್ಮಾರ್ಟ್ ಸುವರ್ಣ ಬ್ರಹ್ಮಗಂಟು ವಿನ್ನರ್ ಹೋಗುತ್ತೆ. ಈ ಐದು ಪೇರ್ಗಳಲ್ಲಿ ಮೊದಲು ರನ್ನರ್ ಅಪ್ ಹೇಳ್ತೀನಿ ನಾನು. ಸ್ಮಾರ್ಟ್ ಜೋಡಿ ಮೊದಲ ಸೀಸನ್ನ ರನ್ನರ್ ಅಪ್, ಎರಡನೇ ಸ್ಥಾನ ಪಡೆದಿರುವಂತಹ ಜೋಡಿ, ಮೊದಲ ಸೀಸನ್ನ ರನ್ನರ್ ಅಪ್ ಸಪ್ನಾ ಹಾಗೂ ಅಶ್ವಿನ್ ಅವರು. ಕಂಗ್ರ್ಯಾಚುಲೇಷನ್ ಸಪ್ನಾ ಹಾಗೂ ಅಶ್ವಿನ್ ಅವರು, ಕಂಗ್ರ್ಯಾಚುಲೇಷನ್. ಓಕೆ, ಸೀಸನ್ 1 ಈ ಸ್ಮಾರ್ಟ್ ಜೋಡಿಯ ವಿನ್ನರ್ ಮೊದಲ ಸೀಸನ್ ಈ ಸ್ಮಾರ್ಟ್ ಜೋಡಿಯ ಕಿರೀಟ ಹೊರ್ತಿರೋ ದಂಪತಿಗಳು ₹7 lakh ಗೆಲ್ತಿರೋರು, ಐ ಸ್ಮಾರ್ಟ್ ಸುವರ್ಣ ಬ್ರಹ್ಮಗಂಟನ್ನ ಎತ್ತಿ ಹಿಡಿತಿರೋರು, ಐ ಸ್ಮಾರ್ಟ್ ಜೋಡಿ ಆಫ್ ದ ಸೀಸನ್ ಆಗಿರೋರು ಶ್ರೀರಾಮ್.
ಯು ಹೇಳಬೇಕು ನಿಮಗೆ ಬ್ಯೂಟಿಫುಲ್ ನಿರೂಪಣೆ ಮಾಡಿದ್ದಕ್ಕೆ, ಸ್ಟಾರ್ ಸುವರ್ಣ ಟೀಮ್ ಹಾಗೂ ನನ್ನ ಎಲ್ಲಾ ಕೋ ಕಂಟೆಸ್ಟೆಂಟ್ಸ್ಗೆ. ನಂಗಿನ್ನ ನಂಬಿಕೆ ಆಗ್ತಾ ಚೂಡ್ಕೊಳ್ಬೇಕು. ಅಂಡ್ ಅಫ್ಕೋರ್ಸ್ ನನ್ನ ಹೆತ್ತ ತಂದೆ ತಾಯಿ ನಮ್ಮ ಓ ಮೇನ್ ಯಜಮಾನರು ಅವರಿಗೆ ಸರ್ ಥ್ಯಾಂಕ್ಸ್. ಸರ್ ಇಲ್ಲಿ ನಡೆದಿರುವಂತ ಕಾಂಪಿಟೇಷನ್ ಫಾರ್ಮ್ಯಾಟ್ ಆಫ್ ದ ಶೋ ಪಾಯಿಂಟ್ಸ್ ಹೇಗೆ ಕಂಟೆಸ್ಟೆಂಟ್ಸ್ ಕೊಡಬೇಕು ಅದರಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಗಳು ವಿನ್ನರ್ ನೀವು ಹೇಳಿದ್ದೀರಾ. ಆದ್ರೆ ನಮ್ಮನ್ನ ಈ ಮಟ್ಟಕ್ಕೆ ತಂದು ನಮ್ಗೆ ಒಂದು ಶೈನ್ ಆಗುವಂತ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸ್ಟಾರ್ ಸುವರ್ಣದ ಎಂಟೈರ್ ತಂಡಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಓಕೆ ಬರ್ಲಿ, ಮೂರು ಜನ ಟಾಪ್ ಫೈನಲಿಸ್ಟ್ ಗಳಿಗೆ ಈಗ ಹೆಜ್ಜೆ ಗುರುತು ಪ್ಲೀಸ್ ಬರ್ಲಿ. ಸ್ಮಾರ್ಟ್ ಜೋಡಿ ಸೀಸನ್ ಒಂದರ ರನ್ನರ್ ಅಪ್ ಸಪ್ನ ಹಾಗೂ ಅಶ್ವಿನ್ ಅವ್ರಿಗೆ ಸಿಗ್ತಾ ಇದೆ 300,000 ರೂಪಾಯಿಗಳ ಚೆಕ್. ಆಲ್ ದ ಬೆಸ್ಟ್ ಮ್ಯಾಮ್. ಓಕೆ, ನೀವು ಮುಂದೆ ಇಡೋ ಪ್ರತಿಯೊಂದು ಹೆಜ್ಜೆನೂ ನಿಮ್ಮ ಬದುಕಿನಲ್ಲಿ ಸುಖವಾಗಿರಲಿ. ಪುನೀತಾ ಹಾಗೂ ಶ್ರೀರಾಮ್ ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ನಮ್ಮ ಇನ್ವಿಟೇಷನ್, ಮಾಡಲ್ಲ ಕಾಂಪ್ಲಿಕೇಶನ್, ಪಕ್ಕಾ ಎಂಟರ್ಟೈನ್ಮೆಂಟ್ ಜೊತೆ ಸೂಪರ್ ಸ್ಯಾಟಿಸ್ಫ್ಯಾಕ್ಷನ್. ಮನೆ ಮಂದಿ ಕೂತು ನೋಡಿ ಖುಷಿಯಾಗಿ ಶೇಕ್ಯೋ ಬಾಡಿ, ಇಡೀ ಕರ್ನಾಟಕದೇ ನೋಡಿ ಇದು ಸ್ಮಾರ್ಟ್ ಜೋಡಿ. ಸ್ಮಾರ್ಟ್ ಸುವರ್ಣ ಬ್ರಹ್ಮಗಂಟು ಶ್ರೀರಾಮ್ ಹಾಗೂ ಪುನೀತ್ ಅವರಿಗೆ ಕಂಗ್ರ್ಯಾಚುಲೇಷನ್. ಮತ್ತಷ್ಟು ವಿಶಿಷ್ಟ ವಿಭಿನ್ನ ಕಥೆಗಳುಳ್ಳ ವಿಶೇಷ ಜೋಡಿಗಳ ಜೊತೆ ಮತ್ತೊಂದು ಸೀಸನ್ ಅಲ್ಲಿ ನಾನು ನಿಮ್ಮನ್ನ ಸಿಗ್ತೀನಿ. ಇಷ್ಟು ವಾರಗಳು ನಮ್ಮ ಜೋಡಿಗಳಿಗೆ, ನಮ್ಮ ವೇದಿಕೆಗೆ ನನಗೆ ಪ್ರೀತಿ ಕೊಟ್ಟ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ, ನಮ್ಮ ತಂಡದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ರಾಮರಾಜ್ ಕಾಟನ್ ಪಂಚೆ ಶರ್ಟ್ ಮತ್ತು ಬನಿಯನ್ಗಳು ಅರ್ಪಿಸುವ ಸ್ಮಾರ್ಟ್ ಜೋಡಿ ಪವರ್ಡ್ ಬೈ ಸ್ವಸ್ತಿ ಗುಲಾಬ್ ಜಾಮೂನ್ ಮಿಕ್ಸ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮತ್ತು ಟಾಟಾ ಪ್ಲೇ ಬೆಂಚ್. ಮತ್ತೆ ಸಿಗೋವರೆಗೂ ನಿಮ್ಮೆಲ್ರಿಗೂ ನಿಮ್ಮ ಮನೆ ಹುಡುಗ ಗಣೇಶ್ ಕಡೆಯಿಂದ ನಮಸ್ಕಾರ, ಶುಭರಾತ್ರಿ, ಟೇಕ್ ಕೇರ್, ಗುಡ್ ನೈಟ್.